ಡಾಕ್ಟರ್ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನನ್ನೊಟ್ಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದ್ರೆ ನನ್ನೊಟ್ಟಿಗೆ ಹಂಚ್ಕೋಬಹುದು. ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ, ಅದಕ್ಕೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ, ಅದಕ್ಕೆ ಫೋನ್ ಮಾಡೋದ್ರಿಂದ ಕಾರ್ಯಕ್ರಮದಲ್ಲಿ ತುಂಬಾ ಸರಿ ಟ್ರೈ ಮಾಡ್ತಾ ಇರ್ತೀರ, ಆದ್ರೆ ಫೋನೇ ಸಿಗ್ತಾ ಇರಲ್ಲ. ಆದ್ರೆ ನಿಮ್ ಸಮಸ್ಯೆ ನನ್ನ ಹತ್ರ ಹೇಳ್ಕೋಬೇಕಾಗಿರುತ್ತೆ. ಈ ಕಾರ್ಯಕ್ರಮ ಮುಗ್ದಾದ ನಂತರ ಆ ಎರಡು ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಾನಾದ್ರೂ ಮಾತಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ಆದ್ರೂ ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ಅದಕ್ಕೆ ನಿಮ್ಗೆ ಯಾವ್ದೇ ತರ ಪರಿಹಾರ ಇದ್ರು ಅದಕ್ಕೆ ಕಂಡುಹಿಡ್ಕೊಡಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ತಿಳಿಸ್ತಾ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈ ಏನು ಈ ಚರ್ಮದ ಕಾಯಿಲೆದಲ್ಲಿ ಒಂದಾದ ಈ ಗಜಕರ್ಣ ಅಥವಾ ಟೀನಿಯಾ ಕ್ಯೂಟಿಸ್ ಅಂತ ಹೇಳ್ತೀವಿ ಅಥವಾ ಉಳ್ಕಡ್ಡಿ ಅಂತ ಹೇಳ್ತೀವಲ್ವ, ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಸಮ್ಮರ್ ಬಂತು ಅಂತ ಹೇಳಿದ್ರೆ ಒಂಥರ ಈ ಉಳ್ಕಡ್ಡಿ ಅನ್ನೋದು ತುಂಬಾ ಕೆರೆತ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿದ್ದೆಲ್ಲ ಚರ್ಮದ ಕಾಯಿಲೆಗಳು ಈ ಏನು ಈ ಬೇಸಿಗೆ ಕಾಲದಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತಾರಪ್ಪ ಅಂತ ಅನ್ನಿಸ್ಬಿಡ್ತಾ ಇರುತ್ತೆ. ಅದನ್ನ ನರಕ ಅನುಭವಿಸಿದವರಿಗೆ ಗೊತ್ತಾಗಿರುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕೆ ಪರಿಹಾರ ಕೂಡ ಕಂಡಿಡ್ಕೊಡ್ತಾ ಇರ್ತೀನಿ, ಪರಿಹಾರ ಕೂಡ ಕಂಡಿಡ್ಕೊಡ್ತೀನಿ. ಇವಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಏನು ಡಿಸೀಸ್ಗಳು ಸಂಬಂಧಪಟ್ಟಂಗೆ ನನ್ನೊಟ್ಟಿಗೆ ಮಾತಾಡಬಹುದು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮೂಲವ್ಯಾಧಿ ಆಗಿರ್ಬೋದು, ಅಥವಾ ಕೆಲವೊಂದ್ಸರಿ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಬೆನ್ನು ಹಿಡ್ಕೊಳ್ಳೋದು, ಎದೆ ಹಿಡ್ಕೊಳ್ಳೋದಾಗುತ್ತೆ. ಎಲ್ಲಾ ತರದ ಸ್ಕ್ಯಾನಿಂಗು ಮಾಡಿಸಿರ್ತೀರ, ಎಲ್ಲಾ ತರ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇರುತ್ತೆ. ಬಟ್ ಇದೇನಪ್ಪ ಇದು ಕಾಯಿಲೆನೇ ವಾಸಿ ಆಗಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಆಯುರ್ವೇದದಲ್ಲಿ ಒಂದೂವರೆ ತಿಂಗಳಷ್ಟು ಅದಕ್ಕೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಗಾಬರಿ ಮಾಡೋದ್ರ ಬಗ್ಗೆ ಆ ತರದ ಸಮಸ್ಯೆ ಇದ್ರೆ ನೊಟ್ಟಿಗೆ ಮಾತಾಡಬಹುದು. ಜೊತೆಗೆ ವೆರಿಕೋಸ್ ವೆನ್ಸ್ ಆಗಿರುತ್ತೆ, ಗಾಯಗಳಾಗ್ಬಿಟ್ಟಿರುತ್ತೆ, ಕಾಲೆಲ್ಲ ಊತ ಬಂದಿರೋದು ಅಥವಾ ಕಾಲಲ್ಲೆಲ್ಲ ರಕ್ತನಾಳಗಳು ಉಬ್ಬಿರೋದು ಎಲ್ಲ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ, ಬಿಟ್ಟರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಅದನ್ನ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು, ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಕಾಗಿಲ್ಲ. ಜೊತೆಗೆ ಮಂಡಿ ನೋವು ಆಗಿರ್ಬೋದು, ಮೂಳೆಗಳೆಲ್ಲ ಸವದ್ಬಿಟ್ಟಿರುತ್ತೆ, ವಯಸ್ಸಾಗಿದೆ, ನಿಮಗೆ ಏನೋ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಆಮೇಲೆ ಒಂದ್ಸರಿ ಕೆಳಗಡೆ ಕುತ್ಕೊಳ್ಳಕ್ಕೆ ಮೇಲ್ಗಡೆ ಎದ್ದೇಳಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಆ ಸಮಸ್ಯೆಗೂ ನಮ್ಮ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಇದೆ, ಪರಿಹಾರ ಕಂಡಿಡ್ಕೋಬಹುದು. ಜೊತೆಗೆ ಸೊಂಟ ನೋವಾಗಿರ್ಬೋದು, ಅದಕ್ಕೆ ಕೆಲವೊಂದ್ಸರಿ ಬಗ್ಗಕ್ಕಾಗಲ್ಲ, ಕಾಲೆಲ್ಲ ಜುಮ್ ಜುಮ್ ಅಂತ ಇರುತ್ತೆ, ಎಳ್ದಂಗ್ ಆಗ್ತಿರುತ್ತೆ, ಜಗ್ದಂಗ್ ಆಗ್ತಿರುತ್ತೆ. ಏನೋ ಕೈ ಆಗಿರ್ಬೋದು, ಅಂದ್ರೆ ಸರ್ವೈಕಲ್ ಸ್ಪಾಂಡಿಲೈಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಕತ್ತಲ್ಲಿ ಇರತಕ್ಕಂತ ನರಗಳು ಕೂಡ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ. ಜೊತೆಗೆ ಏನೋ ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ, ಮೈಗ್ರೇನ್ ಹೆಡ್ ಏಕ್ ಆಗಿರ್ಬೋದು, ಪಾರ್ಕಿನ್ಸನ್ಸ್ ಡಿಸೀಸ್ ಆಗಿರ್ಬೋದು. ಪಾರ್ಕಿನ್ಸನ್ಸ್ ಅಂದ್ರೆ ಬ್ರೈನ್ ಸೆಲ್ಸ್ ಎಲ್ಲ ವೀಕ್ ಆಗ್ತಾ ಇರುತ್ತೆ, ನಡ್ಕ ಬರ್ತಾ ಇರುತ್ತೆ, ಮಾತಲ್ಲೇ ತೊದಲು ತೊದಲು ಕಾಣಿಸ್ಕೊಳ್ತಾ ಇರುತ್ತೆ. ಇದೆಲ್ಲದನ್ನು ಏನೋ ಈ ತರ ನರಗಳ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತೆ ಮೂಳೆಗಳ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಗಳಿತ್ತು ಅಂದ್ರೂ ಕೂಡ ನನ್ನೊಟ್ಟಿಗೆ ನೀವು ನೇರವಾಗಿ ಮಾತಾಡಬಹುದು. ಜೊತೆಗೆ ಗಾಲ್ಬಡ ಸ್ಟೋನ್ಸ್ ಇರುತ್ತೆ, ಆಮೇಲೆ ಕಿಡ್ನಿಯಲ್ಲಿ ಕಲ್ಗಳಿರುತ್ತೆ. ಗಾಲ್ಬಡ ಸ್ಟೋನ್ಸ್ ಇತ್ತು ಅಂತ ಹೇಳಿದ ತಕ್ಷಣನೇ ಆಪರೇಷನ್ ಮಾಡಬೇಕು, ಗಾಲ್ಬಡನೇ ತೆಗೆದಾಕ್ಬೇಕು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಅದು ಅವಶ್ಯಕತೆ ಇಲ್ಲ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಜೊತೆಗೆ ಈ ಬೇಸಿಗೆ ಕಾಲ ಬಂದಿದ ತಕ್ಷಣನೇ ಈ ಕಿಡ್ನಿ ಸಮಸ್ಯೆ ಬರೋದು ಅಥವಾ ಕಿಡ್ನಿಲಿ ಕಲ್ಲುಗಳಾಗೋದು ಅಥವಾ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗೋದು ಸರ್ವೇ ಸಾಮಾನ್ಯ, ಅದಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಜೊತೆಗೆ ಮೂಗಲ್ ದುರ್ಮಾಂಸ ಬೆಳೆದಿರುತ್ತೆ, ಶೀತ ನೆಗಡಿ ಬಹಳ ಬರ್ತಾ ಇರುತ್ತೆ, ಮೈಗ್ರೇನ್ ಹೆಡ್ ಏಕ್ ಆಗಿರುತ್ತೆ, ಈ ರೀತಿ ಹಲವಾರು ಕಾಯಿಲೆಗಳಿಗಿಂತ ಸಫರ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅವೆಲ್ಲ ಡಿಸೀಸ್ ಬಗ್ಗೆ ನನ್ನೊಟ್ಟಿಗೆ ಮಾತಾಡಬಹುದು. ನೀವು ಮಾಡ್ಬೇಕಾಗಿರೋದು ಇಷ್ಟ, ನಾನು ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ, ಮೇಲ್ಗಡೆ ನಂಬರ್ ಬರ್ತಾ ಇದೆಯಲ್ಲ ಅದಕ್ಕೆ ಫೋನ್ ಮಾಡಿ ಖಂಡಿತವಾಗ್ಲೂ ನನ್ನೊಟ್ಟಿಗೆ ಮಾತಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಒಬ್ರು ಕಾಲರ್ ತುಂಬಾ ಹೊತ್ತಿಂದ ವೈಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಮಯ ಕೊಡೋಣ. ಹಲೋ ಹಲೋ ಹಲೋ, ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಸರ್, ನನ್ ಕಾಲಲ್ಲಿ ಒಂದು ಹುಣ್ಣಾಗಿದೆ. ಓಕೆ. ಹಾ, ವೆರಿಕೋಸ್ ಇದೆ. ಓಕೆ. ಅದು ತುಂಬಾ ಒಂದು 6 ತಿಂಗಳಿಂದ ಹುಣ್ಣು ಇದೆ, ಏನ್ ಮಾಡಿದ್ರು ಮೇಲಾಗ್ತಾ ಇಲ್ಲ, ಏನ್ ಮಾಡೋದಕ್ಕೆ? ಅಮ್ಮ ನೋಡಿ, ಅದಕ್ಕೆ ವೆರಿಕೋಸ್ ಅಲ್ಸರ್ಸ್ ಅಂತ ಕರಿತೀವಿ. ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿದಾವಲ್ಲಮ್ಮ, ಅದು ಅಲ್ಲಿ ಅಲ್ಲಿ ಆ ವೇನ್ಸ್ಗಳು ಊತ ಬಂದ್ಬಿಟ್ಟು ಟಾರ್ಕ್ವೆಟ್ ಆಗ್ಬಿಟ್ಟು ಈ ರೀತಿ ಅದಂಗೆ ಬಿಟ್ಕೊಳ್ತಾ ಹೋದಾಗ ಏನೋ ಈ ತರ ಅಲ್ಸರ್ಸ್ ಆಗೋದು ಸರ್ವೇ ಸಾಮಾನ್ಯ. ಹಂಗಾಗಿ ಇದು ಎಷ್ಟು ವರ್ಷದಿಂದ ಸಫರ್ ಆಗ್ತಾ ಇರ್ತಾರೆ, ಒಂದು 10 ವರ್ಷದಿಂದ ಇತ್ತು ಡಾಕ್ಟ್ರೆ, ಕಾಲಲ್ಲಿರ್ತಕ್ಕಂಥ ಗಾಯಗಳೇ ವಾಸಿ ಆಗ್ತಾ ಇಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇರ್ತೀರ. ಆದ್ರೆ ನೋಡಿ, ಎಲ್ಲಿವರೆಗೂ ಆ ವೆರಿಕೋಸ್ ವೆನ್ಸ್ ಸರಿ ಹೋಗಲ್ವೋ ಅಲ್ಲಿವರೆಗೂ ಗಾಯ ವಾಸಿ ಆಗಲ್ಲ. ಯಾಕೆ ಅಂದ್ರೆ ಆ ವೆರಿಕೋಸ್ ವೆನ್ಸ್ ಅಲ್ಲಿ ರಕ್ತ ಸಂಚಾರ ಸರಿಯಾಗಲ್ಲ. ಯಾವಾಗ ರಕ್ತ ಸಂಚಾರ ಸರಿಯಾಗಲ್ವೋ ಅಲ್ಲಿ ಹೆಲ್ದಿ ಆಗಿರ್ತಕ್ಕಂಥ ಬ್ಲಡ್ ಸಪ್ಲೈ ಆಗಲ್ಲ, ನ್ಯೂಟ್ರಿಷನ್ ಸಿಗಲ್ಲ, ಜೊತೆಗೆ ಆ ಗಾಯ ವಾಸಿ ಆಗಲ್ಲ. ಅಷ್ಟೇ ಸಿಂಪಲ್ ಥಿಂಗ್ ಅದು. ಅದಕ್ಕೆ ಆಯುರ್ವೇದದಲ್ಲಿ ಈ ಏನೋ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ
ಹೃದಯ ಒಟ್ಟಿ, ಪ್ರಭಾಕರ ಒಟ್ಟಿ, ಕಲ್ಯಾಣಾಕ್ಷರ ಮತ್ತೆ ಗಂಧಕ ಒಟ್ಟಿ, ಮಧುಚಿಷ್ಟಲೇಪ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಆ ಗಾಯಗಳು ಕೂಡ ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಜೊತೆಗೆ ಆ ವೆರಿಕೋಸ್ ವೇನ್ಸ್ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ನಾರ್ಮಲ್ ಆಗ್ಬಿಟ್ಟು ರಕ್ತ ಸಂಚಾರ ಸರಿ ಆಗುತ್ತೆ. ರಕ್ತ ಸಂಚಾರ ಸರಿ ಹೋಗೋದ್ರಿಂದ ಆ ಗಾಯಗಳು ಕೂಡ ವಾಸಿ ಆಗುತ್ತೆ. ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು. ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು. ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೇ ಬೆಂಗಳೂರಲ್ಲಿ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬಹುದು. ನಾಳೆ ಅಂದ್ರೆ ನಾಳೆ ಮೈಸೂರಲ್ಲಿ ಇರ್ತೀನಿ, ಮತ್ತೆ ಮುಂದಿನ ಶುಕ್ರವಾರ 5ನೇ ತಾರೀಕು ಧಾರವಾಡ, ಅದ್ರ ಮುಂದಿನ ಶುಕ್ರವಾರ 18ನೇ ತಾರೀಕು ಹಾಸನಲ್ಲಿ ಇರ್ತೀನಿ. ಗುರುವಾರ ಶುಕ್ರವಾರ ಬಿಟ್ಟು ಉಳಿಕೆ ದಿನ ಎಲ್ಲ ಜಗಳೂರಲ್ಲಿ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬಹುದು. ನಿಮ್ದು ಯಾವ್ದೇ ತರ ಸಮಸ್ಯೆ ಇದ್ರೂ ಮತ್ತೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಡ್ ಬರೋಣ. ಹಲೋ, ಹಲೋ, ನಮಸ್ತೆ ಸರ್. ಅಮ್ಮ ನಮಸ್ತೆ, ಅಮ್ಮ ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್. ಮಗನಿಗೆ 3 ವರ್ಷ ಆಗಿದೆ ಸರ್. ಓಕೆ, ಇಲ್ಲಿ ಹೋಮಿಯೋಪತಿಯಲ್ಲಿ ತೋರಿಸ್ತೇವೆ, ಆಯಿಲ್ ಪೂರ್ತಿ ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ, ಅದ ಏನ್ ಮಾಡ್ಬೇಕು, ಉರಿತದ ಅನ್ನೋ ತರ. ಓಕೆ ಅಮ್ಮ, ಅಮ್ಮ ಮೂಲ ವ್ಯಾಧಿ ಅಂತ ಹೇಳಿದ್ರೆ ನೋಡಿ ಯಾವ ತರ ಮೂಲ ವ್ಯಾಧಿ ಆಗಿದೆ? ರಕ್ತ ಏನಾದ್ರೂ ಬೀಳುತ್ತಾ? ಇಲ್ಲ ಇಲ್ಲ, ಬ್ಲಡ್ ಇಲ್ಲ ಸರ್. ಬ್ಲಡ್ ಇಲ್ವಾ? ಇಲ್ಲ ಅಲ್ವಾ? ಅಲ್ಲೊಂಥರ ಉರಿಯೋದು, ನೋವು ಆಗೋದು ಆಗತ್ತಲ್ಲೋ? ಹಾ, ಉರಿಯುತ್ತೆ ಸರ್, ಉರಿಯುತ್ತದ ಅಂತಾರೆ ಸರ್. ಓಕೆ ಅಮ್ಮ, ಅಮ್ಮ ಯಾವರಿಂದ ಮಾತಾಡ್ತಾ ಇರೋದು? ಹುಬ್ಳಿಯಿಂದ ಮಾತಾಡ್ತಾ ಇರೋ ಸರ್. ಓಕೆ ಅಮ್ಮ, ಅಮ್ಮ ನೋಡಿ ಅದಕ್ಕೆ ಪ್ರೊಲಾಪ್ಸ್ ಅಂತ ಹೇಳ್ತೀವಿ. ಪ್ರೊಲಾಪ್ಸ್ ಅಂತ ಹೇಳಿದ್ರೆ ಗುದದ್ವಾರ ಏನಿರುತ್ತಲ್ಲ ಅದೊಂಥರ ಊತ ಬಂದ್ಬಿಡುತ್ತೆ. ಯಾವಾಗ ಊತ ಬರುತ್ತಲ್ಲ ಅವಾಗ ಈ ರೀತಿ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಪದೇ ಪದೇ ಇಮೋಷನ್ ಮಾಡುವಾಗಂತೂ ನರಕನೇ ಅನುಭವಿಸ್ತಾ ಇರ್ತೀರ, ತುಂಬಾ ನೋವಾಗ್ತಾ ಇರುತ್ತೆ, ಆ ನೋವುನ ತಡ್ಕೊಳಕ್ಕೆ ಆಗಲ್ಲ, ಆ ತರ ಪರಿಸ್ಥಿತಿಗೆ ಬರುತ್ತೆ. ಕೆಲವೊಂದ್ಸರಿ ಕುತ್ಕೊಳಕ್ ಆಗಲ್ಲ, ಎದ್ದಳಕ್ ಆಗಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಅಂದ್ರೆ ಈ ಏನು ಪ್ರೊಲಾಪ್ಸ್ ಇರುವಾಗ ಸಡನ್ ಆಗಿ ಬಂದು ಸಡನ್ ಆಗಿ ಹೊಟ್ಟೋಗ್ಬಿಡುತ್ತೆ. ಅಂದ್ರೆ ಒಂದ್ 4-5 ದಿವಸ ಅಥವಾ ಒಂದ್ ವಾರ ಇರುತ್ತೆ, ಮತ್ತೆ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವ್ದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಜೊತೆಗೆ ಈ ಮೂಲ ವ್ಯಾಧಿನಲ್ಲಿ 4 ತರ ಮೂಲ ವ್ಯಾಧಿ ಇರುತ್ತೆ. ಒಂದು ಈ ತರ ಪ್ರೊಲಾಪ್ಸ್ ಆಗಿರುತ್ತೆ, ಇನ್ನೊಂದು ಗುದದ್ವಾರದಲ್ಲಿ ಒಂದು ಮೊಳಕೆ ಬೆಳೆಯುತ್ತೆ. ಆ ಮೊಳಕೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಒಂದೊಂದ್ಸರಿ ತರದಂಗ್ ಆಗೋದು, ಚುಚ್ಚದಂಗ್ ಆಗೋದು, ಅಂದ್ರೆ ಮೋಷನ್ ಮಾಡೋ ಟೈಮಲ್ಲಿ ಅಥವಾ ರಕ್ತ ಬೀಳೋದು ಆ ತರ ಆಗ್ತಾ ಇರುತ್ತೆ. ಅದಕ್ಕೆ ಹ್ಯಾಮರ್ಹೆಡ್ಸ್ ಅಂತ ಹೇಳ್ತೀವಿ. ಅದಕ್ಕೆ ದಾರ ಕಟ್ಟೋದು ಮತ್ತೆ ಬೇರೆ ಬೇರೆ ಆಪರೇಷನ್ಸ್ ಎಲ್ಲ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವ್ದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ಫಿಸ್ಟುಲಾ ಅಂತ ಹೇಳ್ತೀವಿ. ಫಿಸ್ಟುಲಾ ಅಂತ ಹೇಳಿದ್ರೆ ಒಂದು ಗುದದ್ವಾರದಲ್ಲಿ ಒಂದು ಕೀವು ಗುಳ್ಳೆ ಆಗುತ್ತೆ, ಒಳಗಡೆ ಅದು ಕೊರ್ಕೊಂಡು ಕೊರ್ಕೊಂಡು ಒಳಗಡೆ ಹೋಗುತ್ತೆ. ಅಲ್ಲಿ ಕೊರ್ಕೊಂಡು ಒಳಗಡೆ ಯಾವ ರೀತಿ ಹೋಗುತ್ತೆ ಅಂದ್ರೆ ಈ ಗೆದ್ದಲುಗಳು ಹೆಂಗೆ ಒಳಗಡೆ ಕೊರ್ಕೊಂಡು ಕೊರ್ಕೊಂಡು ಒಳಗಡೆ ಟ್ರ್ಯಾಕ್ ಮಾಡ್ಕೊಂಡಿರ್ತಾರ, ಅದೇ ರೀತಿನೇ ಈ ಫಿಸ್ಟುಲಾ ಅನ್ನೋದು ಒಳಗಡೆ ಟ್ರ್ಯಾಕ್ ಮಾಡ್ಕೊಂಡ್ಬಿಟ್ಟು ತುಂಬಾನೇ ನೋವು ಅನುಭವಿಸ್ತಾ ಇರ್ತೀರ, ಅಲ್ಲಿ ಕೀವೆಲ್ಲ ಬರ್ತಾ ಇರುತ್ತೆ. ಆದ್ರೆ ಟೆನ್ಷನ್ ಬೇಡ, ಎಷ್ಟೊಂದ್ ಸರಿ ನಾನು ನೋಡ್ದಂಗೆ ಬಹಳ ಸರಿ ಆಪರೇಷನ್ ಮಾಡಿಸ್ಕೊಂಡು ಈ ಹಲಸಿನಣ್ಣು ಯಾವ ರೀತಿ ಒಂಥರ ಏನೋ ಬೊಕ್ಕೆ ಬೊಕ್ಕೆ ತರ ಬಿದ್ದಿರುತ್ತಲ್ಲ, ಅಷ್ಟು ಸರಿ ಆಪರೇಷನ್ ಮಾಡಿಸ್ಕೊಂಡು ಬಂದು ವಾಸಿ ಮಾಡ್ಕೊಂಡ್ರು ಕೂಡ ನಿದರ್ಶನ ಇದೆ. ಏನೋ ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನೋ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂತ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಆದ್ಮೇಲೆ ಅವಿಪತಿಕರ ಚೂರ್ಣ, ಮಧುಯಷ್ಟಿತ ಎಲ್ಲ, ಕಲ್ಯಾಣಾಕ್ಷರ, ಕಾಂಕನವಟಿ ಮತ್ತೆ ಗಂಧಕವಟಿ ಆ ರೀತಿ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಯಾವುದೇ ಮೂಲ ವ್ಯಾಧಿ ಇರಲಿ ಹಾರ್ಡ್ಲಿ 1 ಮಂತ್ ಅನ್ನೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಆಪರೇಷನ್ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಅಂತ ತಿಳಿಸ್ತಾ ನೀವು ಹುಬ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 5ನೇ ತಾರೀಕು ಧಾರವಾಡ ಅಲ್ಲ ಸಿಗ್ತೀನಿ, ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಅವ್ರಿಗೆ ಹೇಳ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಡಸ್ಟ್ ಅಲರ್ಜಿ ಸರ್, ಕೆಮ್ಮು, ಕೆಮ್ಮು ಬರುತ್ತೆ, ಕಫ ಬರುತ್ತೆ ಸ್ವಲ್ಪ ಅವಾಗ ಅವಾಗ. ಓಕೆ, ಬಿಸಿ ನೀರೇ ಕುಡಿತಾ ಇರ್ಬೇಕು. ಮಲ್ಕಂಡ ನೈಟ್ ಟೈಮ್ ಜಾಸ್ತಿ ಬರುತ್ತೆ. ಓಕೆ ಅಮ್ಮ, ಯಾವ್ರಿಗೆ ಮಾತಾಡ್ತೀರ ನೀವು? ಓಕೆ ಅಮ್ಮ, ಇವಾಗ ನೋಡಿ ಏನಾಗತ್ತೆ ಅಂತ ಹೇಳಿದ್ರೆ ಈ ಡಸ್ಟ್ ಅಲರ್ಜಿ ಅನ್ನೋದು ಎಲ್ಲಾ ಅಲರ್ಜಿಗಳು ಯೂಶಲಿ ಶೀತಕಾಲದಲ್ಲಿ ಬರುತ್ತೆ, ಆದ್ರೆ ಈ ಡಸ್ಟ್ ಅಲರ್ಜಿ ಅನ್ನೋದು ಈ ಬೇಸಿಗೆ ಕಾಲದಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ, ಈ ನುಸಿ ಧೂಳಾಗಿರ್ಬೋದು ಅಥವಾ ನುಸಿ ಮಣ್ಣಾಗಿರ್ಬೋದು ಅಥವಾ ಅವುಗಳೆಲ್ಲ ಜಾಸ್ತಿ ಗಾಳಿಲೆ ಸೇರ್ಕೊಂಡ್ಬಿಟ್ಟು ಎಲ್ಲ ಕಡೆ ಸುತ್ತಾಡ್ತಾ ಇರುತ್ತಲ್ವಾ, ಸೊ ಆ ಟೈಮ್ ಅಲ್ಲಿ ಈ ರೀತಿ ಡಸ್ಟ್ ಅಲರ್ಜಿ ಬರೋದು ಸರ್ವೇ ಸಾಮಾನ್ಯ. ಡಸ್ಟ್ ಅಲರ್ಜಿ ಅಂತ ಹೇಳಿದ್ರೆ ಬಾಡಿ ಒಳಗೆ ಹಿಸ್ಟಮೈನ್ಸ್ ಅಂತ ಇರುತ್ತೆ, ಆ ಹಿಸ್ಟಮೈನ್ಸ್ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಈ ರೀತಿ ಶೀನು ನೆಗಡಿ ಕಾಣಿಸ್ಕೊಳ್ಳೋದು ಅಥವಾ ಅಲರ್ಜಿ ತರ ಕಾಣಿಸ್ಕೊಳ್ಳೋದು, ಕೆಮ್ಮು ನೆಗಡಿ ಆಗೋದು ಆ ರೀತಿ ಎಲ್ಲ ಆಗುತ್ತೆ. ಅದಕ್ಕೇನು ಟೆನ್ಷನ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಜೊತೆ ಕೆಲವೊಂದ್ಸರಿ ಮೂಗಲ್ ದುರ್ಮಾಂಸ ಕೂಡ ಬೆಳಿಬಹುದು, ಅದಕ್ಕೆ ಮೂಗಲ್ ದುರ್ಮಾಂಸ ಬೆಳೀತು ಅಂದ್ರೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಹಂಗೆ ಕೆಲವೊಂದ್ಸರಿ ಬಿಟ್ಟಾಗ ಈ ಜಾಸ್ತಿ ಹೊಗೆ ಎಲ್ಲ ಕೊಡಿದಾಗ ಸಿಒಪಿಡಿ ಅಂತ ಆಗುತ್ತೆ, ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ. ಅಂದ್ರೆ ಎದೆ ಗೂಡಿರುತ್ತಲ್ವಾ, ಆ ಏನು ಆ
ಎದೆಗೂಡಲ್ಲಿ ಲಂಗ್ಸ್ ಅಲ್ಲಿ ಒಂಥರ ಏನೋ ಈ ಹೊಗೆ ಹೋಗಿ ತುಂಬಿಕೊಂಡ್ಬಿಟ್ಟು ಒಂಥರ ಕಪ್ಪು ತರ ಆಗ್ಬಿಡೋದು, ಅಲ್ಲಿ ಏನೋ ಆಕ್ಸಿಜನ್ ಕರೆಕ್ಟ್ ಸಪ್ಲೈ ಆಗ್ದಲೇ ಇರೋದು, ಈ ರೀತಿ ಎಲ್ಲ ಆಗುತ್ತೆ. ಆದ್ರೆ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದ್ಸರಿ ಅಸ್ತಮ ಆಗಿ ಕೂಡ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಸ್ತಮ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿದೆ, ಪಾರ್ವತಿವ ಕೂಜನಂ ಅಂತ ಹೇಳ್ತೀವಿ, ಈ ಪಾರಿವಾಳ ಯಾವ ರೀತಿ ಗುರುಗುರು ಅಂತ ಸೌಂಡ್ ಬರ್ತಾ ಇರುತ್ತಲ್ಲ, ಆ ರೀತಿ ಎದೆಗೆ ಗುರುಗುರು ಅಂತ ಸೌಂಡ್ ಬರ್ತಾ ಇರುತ್ತೆ. ಇದಿದ್ರೂ ಏನು ಟೆನ್ಷನ್ ಮಾಡೋದ ಅವಶ್ಯಕತೆ ಇಲ್ಲ. ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ತಮಕೇತು ವಿರೇಚನಂ ಅಂತ ಹೇಳ್ತಾರೆ, ಅಂದ್ರೆ ತಮಕ ಶ್ವಾಸ ಇರುವಾಗ ವಿರೇಚನ ಟ್ರೀಟ್ಮೆಂಟ್ ಮಾಡಿ ಅಂತ. ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂತ ಈಚ ಡೆಬರಿ ಸೆಲ್ ಅಲ್ಲಿ ಇರ್ತಕ್ಕಂತ ದೋಷಗಳು ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾದ್ಮೇಲೆ ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ, ಕಲ್ಯಾಣಕ್ಷಾರ, ಗಂಧಕವಟಿ ಹತ್ರ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸಮಸ್ಯೆ ಇದ್ರೂ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೋಬಹುದು. ಏನು ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಂಗ್ ನೇರವಾಗಿ ಮಾತಾಡಬಹುದು. ನೇರವಾಗಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ. ಕಾರ್ಯಕ್ರಮದಲ್ಲಿ ನೀವು ತುಂಬಾ ಸರಿ ಟ್ರೈ ಮಾಡ್ತಿದ್ದೀರಾ, ಆಗಿಲ್ಲ ಅಂದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಒಂದ್ಸರಿ ಅಥವಾ ಎರಡು ಸರಿ ಮಿಸ್ ಕಾಲ್ ಕೊಟ್ಟು ಬಿಟ್ಬಿಡಿ. ಕಾರ್ಯಕ್ರಮ ಮುಗ್ದ ನಂತರ ನಾನಾದ್ರೂ ಮಾತಾಡ್ತೀನಿ ಅಥವಾ ಅಸಿಸ್ಟೆಂಟ್ ಆದ್ರೂ ಮಾತಾಡ್ತಾರೆ, ಅಥವಾ ನೀವಾದ್ರು ಟ್ರೈ ಮಾಡಿ ಮಾತಾಡಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ, ನಮಸ್ತೆ ಸರ್. ಮಾ ನಮಸ್ತೆ ಮಾ, ಹೇಳಿ ಏನ್ ಸಮಸ್ಯೆ ಇದೆ? ಸರ್ ದಿ ಪೈಲ್ಸ್ ಪ್ರಾಬ್ಲಮ್ ಈಗ ಒಂದ 3-4 ಡೇಸ್ ಇಂದ ಸ್ಟಾರ್ಟ್ ಆಗಿದೆ. ಓಕೆ. ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಅಂದ್ರೆ 3 ದಿನ ಇರುತ್ತೆ ಮತ್ತೆ 3 ದಿನ ಹೊರಟೋಗುತ್ತೆ. ಏನಾಗುತ್ತೆ, ಏನಾಗುತ್ತೆ ಈ ಪೈಲ್ಸ್? ಮೋಷನ್ ತುಂಬಾ ಹಿಂಸೆ ಆಗುತ್ತೆ ಸರ್, ಮೋಷನ್ ಮಾಡಕ್ಕೆ. ಓಕೆ ಮಾ. ಅಮ್ಮ ಅದಕ್ಕೆ ಹಾಸ್ಪಿಟಲ್ ಹೋಗೋಣ ಅನ್ಕೊಂಡು ಇನ್ನು ಹೋಗಿಲ್ಲ. ಅಮ್ಮ ನೋವು ಉರಿ ಏನಾದ್ರೂ ಇದೆಯಾ? ಅದ್ರೆ ಫಸ್ಟ್ ಒಂದ್ 2 ಡೇಸ್ ನೋವು ಇರುತ್ತೆ ಸರ್, ಮತ್ತೆ ಒಂದ್ 2 ದಿನ ಏನು ಇರಲ್ಲ. ರಕ್ತ ಬೀಳಲ್ಲ ತಾನೇ ಸರ್? ಇಲ್ಲ, ಬ್ಲಡ್ ಏನು ಇಲ್ಲ. ಅಮ್ಮ ಅದಕ್ಕೆ ಪ್ರೊಲಾಪ್ಸ್ ಅಂತ ಹೇಳ್ತೀವೋ, ಪ್ರೊಲಾಪ್ಸ್ ಅಂತ ಹೇಳಿದ್ರೆ ನಾನು ಅವಾಗ್ಲೇ ತಿಳಿಸ್ಕೊಟ್ಟಿದ್ನಲ್ವಾ, ಆ ರೀತಿ ಗುದದ್ವಾರ ಊತ ಬಂದ್ಬಿಟ್ಟು ಈ ರೀತಿ ಆಗುತ್ತೆ. ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಮಾ, ಅದಕ್ಕೆ ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ಏನೋ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ತಗೊಂಡು ಅವಿಪತಿಕರ ಚೂರ್ಣ, ಮಧುಯಷ್ಟಿತ ಇಲ್ಲ, ಕಲ್ಯಾಣಕ್ಷರ, ಕಾಂಕನವಟಿ ಮತ್ತೆ ಕ್ಷೀರಬಲ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಏನು ಗಾಬರಿ ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಹೇಳೋದು, ಈ ಬೇಸಿಗೆ ಕಾಲ ಬಂದಾಗ ಯಚೇತವಾಗಿ ನೀರು ಕುಡಿಬೇಕು. ಯಾವಾಗ ನೀವು ನೀರು ಕುಡಿತೀರಲ್ವಾ ಅವಾಗ ಏನೋ ಈ ಏನೋ ಈ ನಮ್ ದೊಡ್ಡ ಕರಳದ ಏನ್ ಕೆಲಸ ಅಂತ ಹೇಳಿದ್ರೆ, ಅಲ್ಲಿ ಏನಂತ ಹೇಳಿದ್ರೆ ಎಲ್ಲಾ ತರದ ವಾಟರ್ ನ ಅಬ್ಸರ್ವ್ ಮಾಡ್ತಕ್ಕಂತ, ಅಂದ್ರೆ ಮಿನರಲ್ ನ ಅಬ್ಸರ್ವ್ ಮಾಡ್ತಕ್ಕಂತ ಒಂದು ಗುಣ ಇರೋದೇ ಈ ಲಂಗ್ ಏನೋ ಈ ದೊಡ್ಡ ಕರಳಲ್ಲಿ. ಆದ್ರೆ ನೀವ್ ಏನ್ ಮಾಡ್ತೀರಾ, ಈ ಬೇಸಿಗೆ ಕಾಲ ಇರುವಾಗ ಬೇರೆ ಸ್ವೆಟ್ಟಿಂಗ್ ಇಂದನೋ ಅಥವಾ ಯೂರಿನ್ ಜಾಸ್ತಿ ಪಾಸ್ ಮಾಡೋದ್ರಿಂದನೋ ಅಥವಾ ಥರ್ಮೋ ರೆಗ್ಯುಲೇಷನ್ ಮಾಡ್ತಾ ಮಾಡ್ತಾ ನಿಮಗೆ ವಾಟರ್ ಲಾಸ್ ಆಗ್ತಾನೆ ಇರುತ್ತೆ. ಆದ್ರೆ ನೀವು ಯಾವಾಗ ನೆಗ್ಲೆಕ್ಟ್ ಮಾಡ್ತಿರಲ್ವಾ ಅವಾಗ ಈ ರೀತಿ ಕಾನ್ಸ್ಟಿಪೇಷನ್ ಆಗೋದು, ಈ ರೀತಿ ಮೋಷನ್ ಗಟ್ಟಿ ಆಗೋದು, ಈ ರೀತಿ ಆಗ್ಬಿಟ್ಟು ಪೈಲ್ಸ್ ಬರೋದು ಹಂಗೆಲ್ಲ ಆಗುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅಂತ ತಿಳಿಸ್ತಾ ನಾನು ಅವಾಗ್ಲೇ ಹೇಳಿದ್ದೀನಿ. ಇವತ್ತು ನಾನು ಏನೋ ಈ ರೆಟಿನಿಯಾ ಕ್ಯೂಟಿಸ್ ಬಗ್ಗೆ ಅಥವಾ ಹುಳುಕಡ್ಡಿ ಬಗ್ಗೆ ಮಾತಾಡ್ತೀನಿ ಅಂತ. ಈ ಹುಳುಕಡ್ಡಿ ಅನ್ನೋದು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಈ ತೊಡೆ ಸಂಧಿ ಆಗಿರ್ಬೋದು, ಯಾವೆಲ್ಲ ಜಾಗ ಇರುತ್ತಲ್ವಾ ಅವುಗಳಿಗೆ, ಅಂದ್ರೆ ಎಲ್ಲೆಲ್ಲಿ ಬೆವರ್ತಿವಲ್ವಾ ಜಾಸ್ತಿ, ಅಲ್ಲಲ್ಲಿ ಈ ರೀತಿ ಏನೋ ಹುಳುಕಡ್ಡಿ ಆಗೋದು ಸರ್ವೇ ಸಾಮಾನ್ಯ. ಹಂಗಂದ್ರೆ ಹುಳುಕಡ್ಡಿ ಅಂದ್ರೆ ಏನು ಡಾಕ್ಟ್ರೆ ಅಂತ ಹೇಳಿದ್ರೆ, ನೋಡಿ ಅಂಚು ಗಟ್ಬಿಡುತ್ತೆ, ಅಂದ್ರೆ ಯಾವ್ದಾದ್ರು ಒಂದು ಒಂದು ತುಂಬಾ ಕೆತ್ತ ಬರುತ್ತೆ, ಕೆತ್ತ ಬಂದ್ಬಿಟ್ಟು ಒಂದು ಬಿಲ್ಲೆ ಬಿಲ್ಲೆ ಆಕಾರದಲ್ಲಿ ಅಥವಾ ರೌಂಡ್ ರೌಂಡ್ ಗೆ ಒಂಥರ ಅಂಚು ಕಟ್ತಾ ಬರುತ್ತೆ, ಅಂದ್ರೆ ತುದಿಲಿ ಇರುತ್ತಲ್ವಾ, ತುದಿಲ್ ಮಾತ್ರನೇ ಒಂಥರ ಗುಳ್ಳೆಗಳ ತರ ಆಗ್ತಾ ಹೋಗುತ್ತೆ. ಇವಾಗ ನೀವು ಇನ್ನೂ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದ್ ಯಾವ್ದಾರ ತಟ್ಟೆ ಅಥವಾ ಊಟದ ಪ್ಲೇಟ್ ಅಂತ ಅನ್ಕೊಳ್ಳಿ, ಆದ್ರೆ ಮೇಲೆ ಕಂಠದಲ್ಲಿ ಯಾವ ರೀತಿ ಒಂಥರ ಒಂಥರ ರೌಂಡ್ ಮಾಡಿರ್ತಾರಲ್ವಾ, ಅದೇ ರೀತಿನೆ ಆ ಅಂಚಲ್ಲಿ ಮಾತ್ರ ಗುಳ್ಳೆಗಳ ತರ ಇರುತ್ತೆ. ಅಂದ್ರೆ ಹೆಂಗೆ ಒಳಗಡೆ ಫ್ಲಾಟ್ ಇರ್ತಾರ ಅದೇ ರೀತಿನೇ ಒಳಗಡೆ ಅಷ್ಟೇನು ಏನು ತರ ಇರಲ್ಲ. ಆದ್ರೆ ಎಷ್ಟು ಕೆರ್ತ ಬರುತ್ತೆ ಅಂತ ಹೇಳಿದ್ರೆ ವಿಚಿತ್ರ ಅನ್ಸ್ಬೋದು, ಎಷ್ಟು ಕೆರಿತಿರಲ್ಲ ಇನ್ನೂ ಕೆರಿಬೇಕಪ್ಪ ಅನ್ಸುತ್ತೆ, ಜೊತೆಗೆ ರಕ್ತ ಬರೋವರೆಗೂ ಕೆರಿಯಕ್ ಸ್ಟಾರ್ಟ್ ಆಗುತ್ತೆ. ಇದು ಹುಳುಕಡ್ಡಿ ಏನೋ ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ಇಷ್ಟೊಂದಿರಲ್ಲ, ಬಟ್ ತುಂಬಾ ಕೆರ್ತ ಬರೋದು ನವೆ ಆಗೋದು ಸರ್ವೇ ಸಾಮಾನ್ಯ ಈ ಹುಳುಕಡ್ಡಿಯೊಳಗೆ. ಹಂಗಾದ್ರೆ ಏನ್ ಮಾಡ್ಬೇಕು ಡಾಕ್ಟರ್, ನಮಗೆ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮತ್ತೆ ರೆಮಿಡಿಗಳು ಹೇಳ್ತಾ ಹೋಗ್ತೀನಿ, ಅವ್ನು ಫಾಲೋಅಪ್ ಮಾಡ್ತಾ ಬನ್ನಿ ಸಾಕು. ಹಂಗಾದ್ರೆ ಇವಾಗ ಫಸ್ಟ್ ಗೆ ಈ ಹುಳುಕಡ್ಡಿ ಇರುವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಈ ಅವಾಗ್ಲೇ ತಿಳಿಸ್ಕೊಟ್ಟಿದ್ದೀನಿ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂತ. ಇವಾಗ ಟ್ರೀಟ್ಮೆಂಟ್ ಪಾರ್ಟ್ ಅಂತ ಬಂದಾಗ ನೋಡಿ, ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗೆ ಇರ್ತಕ್ಕಂತ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲಾದು ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತಲ್ಲ ಅವಾಗ
ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಮಧುಚಿಷ್ಟ ಲೇಪ, ಗಂಧಕವಟಿ, ಪಾಚನಾಮೃತ ಕಷಾಯ ಈ ರೀತಿ ಮೆಡಿಸಿನ್ಸ್ ಎಲ್ಲ ಇರುತ್ತೆ, ಅವುಗಳನ್ನ ತಗೊಳ್ತಾ ಬರೋದ್ರಿಂದ ಅಲ್ಲಿರ್ತಕ್ಕಂಥ ಇನ್ಫೆಕ್ಷನ್ಸ್ ಕಮ್ಮಿ ಆಗ್ತಾ 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 ಇದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಏನು ಗಾಬರಿ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಸೊ ಅದಾದ್ಮೇಲೆ ಏನೋ ಇನ್ನೂ ಒಂದು ಕೆಲವೊಂದು ರೆಮಿಡಿಗಳು ಹೇಳ್ತಾ ಹೋಗ್ತೀನಿ, ಟಿಪ್ಸ್ ಆಫ್ ದ ಡೇ ಅಲ್ಲೆಲ್ಲ ಅವನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಬನ್ನಿ. ಎಷ್ಟೇ ವರ್ಷಗಳಿಂದ ಅಥವಾ ಎಷ್ಟು ನೀವು ಬೆವರ್ತಿರಲ್ಲ ಅಷ್ಟೆಲ್ಲ ಇದು ಜಾಸ್ತಿ ಆಗ್ತಾ ಇರುತ್ತೆ, ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ಅಮ್ಮ ನಮಸ್ತೆ, ಅಮ್ಮ ಹೇಳಿ, ಏನ್ ಸಮಸ್ಯೆ ಇದೆ? ನರಗಳು ಕೆಂಪು ಮಂಡಿ ಒಳಗ್ರಿ, ಮೀನ್ಗಂಡ ನರ ಕೆಂಪ ಆಗ್ತಾರೆ, ಬಹಳ ತ್ರಾಸ್ ರೀ, ಬಹಳ ನೋವಾಗ್ತದೇನ್ರಿ? ಸರಿಮಾ ಅಮ್ಮ, ಅದಕ್ಕೆ ಏನಾಗುತ್ತೆ ಅಂದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆಸ್ಟಿಯೋಆರ್ಥ್ರೈಟಿಸ್ ಅಂದ್ರೆ ಎರಡು ಮೂಳೆಗಳ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ, ಅಲ್ಲಿ ಸೈನೋವಲ್ ಫ್ಲೂಯಿಡ್ ಅಂತ ಕರಿತೀವಿ. ಆ ಸೈನೋವಲ್ ಫ್ಲೂಯಿಡ್ ಯಾವಾಗ ಕರಗ್ತಾ ಬರುತ್ತಲ್ಲ ಅವಾಗ ಮೂಳೆಗಳು ಫ್ರಿಕ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಮೂಳೆಗಳು ಯಾವಾಗ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಈ ಮಂಡಿ ಸವೆತ ಬರೋದು ಆಗುತ್ತೆ. ಅವಾಗ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇರುವಾಗ ಕಟ್ ಕಟ್ ಅಂತನೋ ಕರ್ಕರ್ ಅಂತನೋ ಸೌಂಡ್ ಬರ್ತಾ ಇರುತ್ತೆ, ಈ ರೀತಿ ರಕ್ತನಾಳಗಳು ಉಬ್ಬಿರೋದು ಆ ರೀತಿನೂ ಆಗುತ್ತೆ. ಜೊತೆಗೆ ಬರ್ತಾ ಬರ್ತಾ ಕೆಳಗಡೆ ಕುತ್ಕೊಳಕ್ ಆಗಲ್ಲ, ಮೇಲ್ಗಡೆ ಎದ್ದಳಕ್ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬರುತ್ತೆ. ಓಡಾಡುವಾಗ ಅಂತೂ ತುಂಬಾ ಸಫರ್ ಮಾಡ್ತಾ ಇರ್ತಾರ. ಸೊ ಆ ಸ್ಟೇಜ್ ವರ್ಗೂ ಹೋಗೋದ್ ಬೇಡ. ಇನ್ನು 40 ಇಯರ್ಸ್ ನಿಮ್ಗೆ 60 ಇಯರ್ಸ್ ಅಥವಾ 80 ಇಯರ್ಸ್ ಅನ್ನೋಷ್ಟೊತ್ತಿಗೆ ನೀವು ಫುಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೇಕಾಗತ್ತೆ, ಮತ್ತೆ ಕಾಲೆಲ್ಲ ಡೊಂಕಾಗೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಆಯುರ್ವೇದದಲ್ಲಿ ಆಭಗಕುಲು, ಮಹಾನಾಯಣ ತೈಲ, ಅಶ್ವಗಂಧ ಚೂರ್ಣ, ಪಿಟಿ ಚಿಗೃತ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಅಲ್ಲಿ ಮೂಳೆಗಳು ಉತ್ಪತ್ತಿ ಆಗೋದ್ರ ಜೊತೆಗೆ ಆ ಜೆಲ್ ಕೂಡ ರಿಪ್ಲೇಸ್ ಆಗುತ್ತೆ. ನಿಮಗೆ ಮತ್ತೆ ಲೈಫ್ ಅಲ್ಲೇ ಮತ್ತೆ ಮೂಳೆಗಳು ಬರೋದು ಚಾನ್ಸಸ್ ಇರಲ್ಲ ಅಂತಾನೆ ಹೇಳ್ತಾ, ಆದ್ರೆ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ, 1-6 ಮಂತ್ಸ್ 8 ಮಂತ್ಸ್ ಆ ರೀತಿ. ಆ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಖಂಡಿತವಾಗ್ಲು ಆ ಮೂಳೆಗಳು ಏನ್ ಫುಲ್ ಸೌದು ಬಿಟ್ಟು 4th ಸ್ಟೇಜ್ ಹೋಗಿದ್ರು ಕೂಡ ನಾವು ಮತ್ತೆ ಮರ ಕಳಿಸಬಹುದು ಅಂತ ತಿಳಿಸ್ತ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ಹಲೋ, ಹಾ ಹೇಳಿ, ಯಾವ್ರಿನ್ ಮಾತಾಡ್ತಿರೋದು? ನಾವು ಬೆಂಗಳೂರಿಂದನೇ ಸರ್ ಮಾತಾಡ್ತಾ ಇರೋದು. ಹೇಳಿ, ಏನ್ ಸಮಸ್ಯೆ ಅದು? ಅದು ನಮ್ಮ ಯಜಮಾನರಿಗೆ ಸ್ಟೋಕ್ ಆಗಿತ್ತು, ಅದು ತಲೆಯಲ್ಲಿ ಬ್ಲಡ್ ಕಟ್ಟಿತ್ತು. ಓಕೆ, ಲೆಫ್ಟ್ ಸೈಡ್ ಫುಲ್ ಅವ್ರಿಗೆ ಸ್ವಾಧೀನ ಇರ್ಲಿಲ್ಲ. ಓಕೆ, ಇವಾಗೆಲ್ಲ ಸ್ವಲ್ಪ ಕರಗಿದೆ, ಆಗ್ಲೇ 10 ತಿಂಗಳಾಯ್ತು, ಬ್ಲಡ್ ಎಲ್ಲ ಕರಗಿದೆ, ಇನ್ನ ಅವರೆಲ್ಲ ನಡೆದಾಡೋದಿಲ್ಲ, ಕೈ ಇನ್ನ ಸ್ವಾಧೀನ ಬಂದಿಲ್ಲ ಸರ್. ಓಕೆ ಓಕೆ, ಈ ಸ್ಟ್ರೋಕ್ ಅನ್ನೋದೇ ಸ್ವಲ್ಪ ಲೇಟ್ ಆಗತ್ತಮ್ಮ, ನೀವು ಏನೇ ಎಲ್ಲೇ ಮಾಡಿ ಅದು ಸ್ವಲ್ಪ ಸ್ಟ್ರೋಕ್ ಅನ್ನೋದು ಲೇಟ್ ಆಯ್ತು. ಬಿಕಾಸ್ ಎಲ್ಲರಿಗೂ ಗೊತ್ತಿದೆ ಏನಾಗ್ಬಿಡುತ್ತೆ ಅಂದ್ರೆ, ಈ ಬ್ರೈನ್ ಸೆಲ್ಸ್ ಅಲ್ಲಿ ಒಂದು ರಕ್ತನಾಳಗಳಲ್ಲಿ ಏನೋ ರಕ್ತ ಒಡೆದ್ಬಿಟ್ಟು ಚಿಮ್ಬಿಟ್ಟು ಅಲ್ಲಿ ರಕ್ತ ಎಪ್ಪಗಟ್ಬಿಡುತ್ತೆ. ಯಾವಾಗ ರಕ್ತ ಎಪ್ಪಗಟ್ಟತ್ತಲ್ಲ ಅವಾಗ ಬಲಗಡೆ ಏನಾದ್ರೂ ಈ ರಕ್ತ ಎಪ್ಪಗಟ್ತು ಅಂದ್ರೆ ಎಡಗಡೆ ಭಾಗ ಸ್ವಾಧೀನ ಹೊರಟೋಗುತ್ತೆ, ಬಲಗಡೆ ಭಾಗದಲ್ಲಿ ಇತ್ತು ಅಂತ ಹೇಳಿದ್ರೆ ಎಡಗಡೆ ಭಾಗದಲ್ಲಿ ಹೊರಟೋಗುತ್ತೆ. ಈ ರೀತಿ ಏನೋ ಈ ಏನೋ ಈ ಸ್ಟ್ರೋಕ್ ಅನ್ನೋದೇ ಒಂಥರ ವಿಚಿತ್ರ ಅಂತಾನೆ ಹೇಳ್ಬೋದು. ಜೊತೆಗೆ ಇನ್ನೊಂದು ಅಂತ ಹೇಳಿದ್ರೆ ಅಲ್ಲಿ ಇನ್ಫರ್ಕ್ಟ್ಸ್ ಅಂತ ಆಗುತ್ತೆ, ಅಂದ್ರೆ ಬ್ರೈನ್ ಸೆಲ್ಸ್ ಗಳು ಅಲ್ಲಿ ಡೆತ್ ಆಗ್ತಾ ಬರುತ್ತೆ ಯಾವಾಗ ಆಕ್ಸಿಜನ್ ಸಪ್ಲೈ ಕಮ್ಮಿ ಆದಾಗ. ಓಕೆ, ಇದು ಪ್ಯಾರಲಿಸಿಸ್ ಒನ್ ಆಫ್ ಪೆಥಾಲಜಿ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ನಾವೇನ್ ಮಾಡ್ಬೋದು ಇವಾಗ ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ಆಭಗುಕುಲು, ಮಹಾನಾಣ ತೈಲ, ಅಶ್ವಗಂಧ ಚೂರ್ಣ ಮತ್ತೆ ಪಿಟಿಜಿ ಫಲಘೃತ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಈ ಪಿಚು ಅಂತ ಹೇಳ್ತೀವಿ ಆ ಮಹಾನಾಣ ತೈಲಿಂದ ಪಿಚು ಟ್ರೀಟ್ಮೆಂಟ್ ಎಲ್ಲ ಮನೇಲೇ ಮಾಡ್ಕೋಬಹುದು, ನೀವು ಹಾಸ್ಪಿಟ್ಲ್ ಡೈಲಿ ಬರೋದು ಅವಶ್ಯಕತೆ ಇಲ್ಲ. ಆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಬ್ರೈನ್ ಸೆಲ್ಸ್ ಗೆ ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ಶಕ್ತಿ ಬಂದ್ಬಿಟ್ಟು ಅಲ್ಲಿ ಒಂಥರ ಸ್ವಾಧೀನ ಎಲ್ಲ ಕರೆಕ್ಟ್ ಆಗ್ತಾ 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 ಬರುತ್ತೆ, ಗಾಬರಿ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ. ನೀವು ಬೆಂಗಳೂರಿಂದ ಫೋನ್ ಮಾಡ್ತಾ ಇದೀರ ಅಂದ್ರೆ ಇವತ್ತು ಅಪ್ ಟು 9 ಗಂಟೆವರೆಗೂ ಬೆಂಗಳೂರಲ್ಲಿ ಇರ್ತೀನಿ, ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರಲ್ಲಿ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ಮತ್ತೆ ಮುಂದಿನ ಶುಕ್ರವಾರ ಅಂದ್ರೆ ನಾಳೆ ಮೈಸೂರಲ್ಲಿ ಇರ್ತೀನಿ, ಮುಂದಿನ ಶುಕ್ರವಾರ ಏನೋ 5ನೇ ತಾರೀಕು ಧಾರವಾಡಲ್ಲಿ ಇರ್ತೀನಿ, ಆದ್ರೂ ಮುಂದಿನ ಶುಕ್ರವಾರ 18ನೇ ತಾರೀಕು ಹಾಸನ್, ಗುರುವಾರ ಶುಕ್ರವಾರ ಬಿಟ್ಟು ಉಳುಕಿದ್ದೀರಲ್ಲ ಜಗಳೂರಲ್ಲಿ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು. ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ಹಲೋ, ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್, ನನಗೆ ಈ ಇಂಟೆಸ್ಟೈನ್ ಇನ್ಫೆಕ್ಷನ್ ಆಗಿದೆ ಸರ್. ಅದ್ರಲ್ಲಿ ಇಂಗ್ಲಿಷ್ ಟ್ರೀಟ್ಮೆಂಟ್ ಎಲ್ಲ ತುಂಬಾ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಎಲ್ಲ ತಗೊಂಡಿದೀನಿ, ತಗೊಂಡಾಗ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್, ಸ್ವಲ್ಪ ಕಡಿಮೆ ಅನ್ಸುತ್ತೆ, ಆಮೇಲೆ ಮತ್ತೆ ನಾರ್ಮಲ್ ಆಗಿ ಹೀಟಿಂದ ಏನಾದ್ರು ಇದು ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಈ ತರದ್ದು ತಿನ್ಬಿಟ್ಟೆ ಅಂದ್ರೆ ಮತ್ತೆ ಅದೇ ಆ ಇನ್ಫೆಕ್ಷನ್ ಕ್ಲಿಯರ್ ಆಗಿರೋದು ಮತ್ತೆ ವಾಪಸ್ ಬಂದ್ಬಿಟ್ಟು. ಇನ್ಫೆಕ್ಷನ್ ಅಂದ್ರೆ ನಿಮ್ಗೆ ಏನಾಗುತ್ತಮ್ಮ?
ಇನ್ಫೆಕ್ಷನ್ ಅಂದ್ರೆ ಕಿಬ್ಬೊಟ್ಟೆ ನೋವು ಬರುತ್ತೆ, ಲೆಫ್ಟ್ ಗೆ ಜಾಸ್ತಿ ಬರುತ್ತೆ, ಆಮೇಲೆ ಮೈ ಎಲ್ಲ ಬಿಸಿ ಬಿಸಿ ಅನ್ಸುತ್ತೆ, ತುಂಬಾ ಒಂಥರ ಚುಮ 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 ಅಂತ ಇರುತ್ತೆ, ನೈಟ್ ನಿದ್ದೆನೆ ಬರೋದಿಲ್ಲ, ಹೊಟ್ಟೆ ಉಬ್ಬರಾಗೋದು, ಹುಳಿ ತೆಗ್ ಬರೋದಂಗಾಗತ್ತೆ? ಹುಳಿ ತೆಗ್ದೇನು ಜಾಸ್ತಿ ಸಮಸ್ಯೆ ಇಲ್ಲ ಸರ್, ಮೈ ಎಲ್ಲ ಬಿಸಿ ಆಗೋದೊಂದೇ ಜಾಸ್ತಿ ಸಮಸ್ಯೆ ಸರ್ ಅದ್ರದ್ದು. ನೋಡಿ, ಅದಕ್ಕೆ ಬಾಡಿ ಒಳಗೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಈ ರೀತಿ ಎಲ್ಲ ಸಮಸ್ಯೆ ಆಗೋದು ಸರ್ವೇ ಸಾಮಾನ್ಯ. ಜೊತೆಗೆ ಏನೋ ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬೇಕು, ವಿರೇಚನ ಟ್ರೀಟ್ಮೆಂಟ್ ಮಾಡಿ ಅವಿಪತಿಕರ ಚೂರ್ಣ ಪಾಚನ ಅಮೃತ ಕಷಾಯ ಈ ರೀತಿ ಮೆಡಿಸಿನ್ಸ್ ಗಳು ಹಾರ್ಡ್ಲಿ 1 ಮಂತ್ ತಗೊಂಡ್ರೆ ಸಾಕು, ಕಂಪ್ಲೀಟ್ ವಾಸಿ ಆಗುತ್ತೆ, ಗಾಬರಿ ಬೇಕಾಗಿಲ್ಲ. ಜೊತೆಗೆ ಈ ಇನ್ಫೆಕ್ಷನ್ಸ್ ಅಂತ ಬಂದಾಗ ಬೇರೆ ಬೇರೆ ತರ ಏನೋ ಈ ಅನ್ನನಾಳದಲ್ಲಿ ಬೇರೆ ಬೇರೆ ತರ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಅದ್ರಲ್ಲಿ ಮೇನ್ ಆಗಿರೋದು ಅಂತ ಹೇಳಿದ್ರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅದು ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಕ್ರಾನ್ಸ್ ಡಿಸೀಸ್ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂತ ಹೆಲ್ದಿ ಸೆಲ್ಸ್ ಗಳು ಹೆಲ್ದಿ ಸೆಲ್ಸ್ ನ ತಿಂತಾ ಹೋಗುತ್ತೆ, ಅಂದ್ರೆ ಆ ಹಿತ ಶತ್ರುಗಳು ಅಂತ ಹೇಳ್ತೀವಲ್ವಾ ಆ ರೀತಿ. ಅದು ಏನಾಗ್ಬಿಡುತ್ತೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅನ್ನನಾಳನೇ ಕಟ್ ಮಾಡಿ ಮತ್ತೆ ರಿಜಾಯಿನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟಿರ್ತಾರೆ. ಜೊತೆ ಕೆಲವೊಂದ್ಸರಿ ಕ್ಯಾನ್ಸರಸ್ ಇರ್ಬೋದು ಅಥವಾ IBS ಇರ್ಬೋದು, ಅದು ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ವಾಸಿ ಮಾಡ್ಬೋದು, ಗಾಬರಿ ಮಾಡುವಂತದ್ದು ಬೇಕಾಗಿಲ್ಲ. ಈ ಕ್ರಾನ್ಸ್ ಡಿಸೀಸ್ ಅಂತೂ ಎಲ್ಲೂ ವಾಸಿ ಆಗಲ್ಲ, ಅನ್ನನಾಳನೇ ಕಟ್ ಮಾಡ್ಬೇಕು ಅಂದ್ರೂ ಕೂಡ ನಮ್ಮಲ್ಲಿ 1-3 ತಿಂಗಳು ಅನ್ನೋಷ್ಟೊತ್ತಿಗೆ ಕಂಪ್ಲೀಟ್ ನಾರ್ಮಲ್ ಆಗಿ ನಾರ್ಮಲ್ ವೇಟ್ ಗೆ ಬಂದಿದ್ದಾರೆ. ಯಾಕಂದ್ರೆ ಅನ್ನನಾಳ ಅಲ್ವಾ, ವೇಟ್ ಇನ್ನು ಏನೇ ತಿಂದ್ರು ಅಲ್ಲಿ ಇಂಡೈಜೆಷನ್ ಆಗ್ಬಿಟ್ಟು 15-20 ಕೆಜಿ ವರ್ಗೂ ಕಮ್ಮಿ ಆಗಿರೋರು 3 ತಿಂಗಳಲ್ಲಿ ಒಂದು 15 ಕೆಜಿ ಇಂಪ್ರೂವ್ಮೆಂಟ್ ಆಗಿರೋರು ತುಂಬಾ ನಿದರ್ಶನಗಳಿದೆ. ಏನೂ ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದ್ರೂ ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ, ಇವಾಗ ಈ ಟಿನಿಯಾ ಕ್ಯೂಟಿಸ್ ಅಥವಾ ಉಳುಕಡ್ಡಿ ಇತ್ತು ಅಂತ ಹೇಳಿದ್ರೆ ಮನೆ ಮದ್ದು ಏನ್ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ. ಈ ಟಿನಿಯಾ ಕ್ಯೂಟಿಸ್ ಇದ್ದಾಗ ಏನ್ ಮನೆ ಮದ್ದು ಮಾಡ್ಕೋಬೇಕು ಅಂತ ಹೇಳಿದ್ರೆ ನೋಡಿ, ಮೇನ್ ಆಗಿ ಹೇಳ್ತಾ ಇದೀನಿ, ಈ ಬೇವಿನ ಎಲೆ ಇದೆಯಲ್ವಾ, ಬೇವಿನ ಎಲೆ ಮತ್ತೆ ಅರಿಶಿನ ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಪೇಸ್ಟ್ ತರ ಮಾಡ್ಬಿಟ್ಟು ಎಲ್ಲೆಲ್ಲ ಆಗಿದೆಯೋ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಬನ್ನಿ, ಒಂದ್ ರೆಮಿಡಿ. ಇನ್ನೊಂದ್ ರೆಮಿಡಿ ಅಂತ ಹೇಳಿದ್ರೆ, ಈ ಬೇವಿನ ಎಣ್ಣೆ ಇದೆಯಲ್ವಾ, ಬೇವಿನ ಎಣ್ಣೆ ಮತ್ತೆ ಅರಿಶಿನ ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಎಲ್ಲೆಲ್ಲ ಆಗಿದೆಯಲ್ಲ ಅಲ್ಲೆಲ್ಲ ಅಪ್ಲೈ ಮಾಡ್ತಾ ಬನ್ನಿ, ಅಷ್ಟು ತಕ್ಕ ಮಟ್ಟಿಗೆ ಕಮ್ಮಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಬೇವಿನ ಎಲೆಗೆ ಆಂಟಿ ಮೈಕ್ರೋಬಿಯಲ್ ಅಥವಾ ಆಂಟಿ ಫಂಗಲ್ ಆಕ್ಟಿವಿಟಿ ಇದೆ ಅಂತ ಹೇಳ್ತೀವಿ. ಹಂಗಾಗ್ಬಿಟ್ಟು ಈ ಫಂಗಸ್ ಕೂಡ ನಿಮ್ ಫಂಗಸ್ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ತಿಳಿಸ್ತಾ, ಇದೇ ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು. ನೀವು ಮಾತಾಡಬೇಕಾಗಿರೋದಿಷ್ಟೇ, ಮೇಲ್ಗಡೆ ನಂಬರ್ ಬರ್ತಾ ಇದೆಲ್ಲ ಆ ನಂಬರ್ಗೆ ಫೋನ್ ಮಾಡಿ ನೋಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಅದಕ್ಕೆ ನೀವು ಬೇಕಾದ್ರೆ ಫೋಟೋ ತೆಗೆದು ಇಟ್ಕೊಂಡಿರಿ. ಯಾಕಂದ್ರೆ ಈ ಕಾರ್ಯಕ್ರಮ ಮುಗ್ದಾದ ನಂತರ ನಿಮ್ಮಲ್ಲಿ ಪೆನ್ ಇರಲ್ಲ, ಬರ್ಕೊಳಕ್ಕಾಗಲ್ಲ, ಅಥವಾ ನಿಮಗೆ ಡಯಲ್ ಮಾಡಕ್ಕೇನು ಬರಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಬಂದಾಗ ನಿಮಗೆ ಫೋನ್ ನಂಬರ್ ಇಟ್ಕೊಳ್ಳೋದ್ರಿಂದ ಅದು ಫೋಟೋ ತಗೊಂಡು ಇಟ್ಕೊಳ್ಳೋದ್ರಿಂದ, ಅಂದ್ರೆ ಟಿವಿ ಸ್ಕ್ರೀನ್ ಬರ್ತಾ ಇದ್ರೆ ಅದು ಫೋಟೋ ತಗೊಂಡು ಇಟ್ಕೊಳ್ಳೋದ್ರಿಂದ ಆ ನಂಬರ್ ಕೂಡ ನಿಮಗೆ ಸಿಗತ್ತೆ. ನೀವು ಕಾರ್ಯಕ್ರಮ ಮುಗ್ದಾದ ನಂತರ ಕೂಡ ನೊಟ್ಟಿಗೆ ಮಾತಾಡಕ್ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ಹಲೋ ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್, ನನಗೆ ನಾವು ಅರ್ತಿಕೇಳ ತಾಲೂಕಿಂದ ಮಾತಾಡ್ತಾ ಇರೋದು. ಹೇಳಿ. ನನಗೆ ತುಂಬಾ ಅಲರ್ಜಿ ಇದೆ ಸರ್. ನನಗೆ ಅಲರ್ಜಿ ಅಂದ್ರೆ ಯಾವ ತರ ಇದೆ ಸರ್? ಅದು ಬ್ಲಡ್ ಅಲರ್ಜಿ ಅಂತ ಹೇಳ್ತಾರೆ ಸರ್, ರಕ್ತದಲ್ಲಿ ಸ್ವಲ್ಪ ಏನೋ ಜಾಸ್ತಿ ಇದೆ, ಅದಕ್ಕೋಸ್ಕರ ಆತರ ಆಗಿದೆ ಅಂತ. ಎಷ್ಟು ತೋರಿಸಿರುತ್ತೆ ಮಾತ್ರದಿಂದ ಮಾತ್ರ ಏನಾಗುತ್ತೆ, ಆಮೇಲೆ ಮತ್ತೆ ಅದೇ ತರನೇ ಮತ್ತೆ ಮೈ ಕಟ್ಟು ತುಂಬಾ ತಲೆಯಿಂದ ನೆತ್ತಿಯಿಂದ ಬಗಲಿಂದ ಬಗಲಲ್ಲಿ ಆಮೇಲೆ ತೊಡೆ ಸಂದಿಲಿ ತುಂಬಾ ಕಷ್ಟ ಬರುತ್ತೆ. ಒಂಥರ ಗುಳ್ಳೆ ಗುಳ್ಳೆಗಳ ತರ ಆಗುತ್ತೆ ನಮ್ಮ. ಇಲ್ಲ ಸರ್, ಅವಾಗ ಹಂಗ ಆಗೋದು, ಇವಾಗ ಏನು ಹಂಗ ಆಗಲ್ಲ ಸರ್. ಕೊಟ್ಟ ಅದು ಎಲರ್ಜಿಸ್ಕು 3 ದಿವಸಕ್ಕೂ ಬರುತ್ತೆ ಸರ್. ಅದಕ್ಕೆ ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀಮ, ಅಂದ್ರೆ ನಮ್ ಬಾಡಿ ಒಳಗೆ ಹಿಸ್ಟಮೈನ್ಸ್ ಅಂತ ಇರುತ್ತೆ, ಯಾವಾಗ ಆ ಹಿಸ್ಟಮೈನ್ಸ್ ಜಾಸ್ತಿ ಆಗುತ್ತಲ್ಲ ಅವಾಗ ಈ ರೀತಿ ಅರ್ಟಿಕೇರಿಯ ತರ ಆಗುತ್ತೆ, ಅಂದ್ರೆ ಎಲ್ಲ ಕೆರೆತ ಆಗೋದು, ಆಮೇಲೆ ಎಲ್ಲ ಯಾವಾಗ ಯಾವಾಗ ಕೆರೆತ ಆಗುತ್ತೆ ಗೊತ್ತಾಗಲ್ಲ. ಅದಕ್ಕೆ ಆ ಇನ್ಫೆಕ್ಷನ್ ಜಾಸ್ತಿ ಆಗೋದು ಅಂತ ನಿಮಗೆ ಕಾಮನ್ ವರ್ಡ್ ಅಲ್ಲಿ ಹೇಳಿರ್ತಾರೆ ಅಷ್ಟೇ. ಸೊ ಟೆನ್ಷನ್ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ. ಅದಕ್ಕೆ ಕೆಲವೊಬ್ಬರಿಗೆ ಒಂಥರ ನೀರ್ಗುಳ್ಳೆಗಳ ತರ ಕಾಣಿಸ್ಕೊಳ್ತಾ ಇರುತ್ತೆ, ಮೈಯೆಲ್ಲ ಕಾಣಿಸ್ಕೋಬಹುದು, ಕೆಲವೊಬ್ರಿಗೆ ಕೆಲವೊಂದು ಪ್ರದೇಶದಲ್ಲಿ ಮಾತ್ರ ಕಾಣಿಸ್ಕೋಬಹುದು, ಕೆಲವೊಬ್ಬರಿಗಂತೂ ಈ ಯಾವಾಗ ಯಾವಾಗ ಕೆರೆತ ಬರುತ್ತೆ ಅಥವಾ ಅಲ್ಲಿ ಏನು ಇರಲ್ಲ ಹಂಗಾದ್ರೂ ಕೂಡ ಕೆರೆತ ಸ್ಟಾರ್ಟ್ ಆಗೋದು ಅಥವಾ ತುಂಬಾ ಕೆರೆತ ಇರೋದು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಟೆನ್ಷನ್ ಬೇಕಾಗಿಲ್ಲ, ಆಯುರ್ವೇದದಲ್ಲಿ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ,
ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂತ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಭೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಆದ್ಮೇಲೆ ಏನೋ ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ, ಗಂಧಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಸಫರ್ ಆಗ್ತಾ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಮಾಡ್ಕೊಳ್ಳೋದ ಅವಶ್ಯಕತೆ ಇಲ್ಲ. ನೀವು ಹಾಸನ ಅರಸೀಕೆರೆ ಅಂತ ಹೇಳಿದ್ರೆ ಹಾಸನಿಗೆ ಮುಂದಿನ ತಿಂಗಳು 18ನೇ ತಾರೀಕು ಸಿಗ್ತೀನಿ, ಅವಾಗಾದ್ರೂ ಬಂದು ಭೇಟಿ ಆಗ್ಬಹುದು. ನಿಮಗೆ ಜಗಳೂರು ಕೂಡ ಆಲ್ಮೋಸ್ಟ್ ನಿಯರ್ ಆಗುತ್ತೆ, ಬೆಂಗಳೂರು ಕೂಡ ನಿಯರ್ ಆಗುತ್ತೆ. ಬೆಂಗಳೂರಲ್ಲಿ ಆದ್ರೆ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೇ ಸಿಗ್ತೀನಿ, ಜಗಳೂರಲ್ಲಿ ಅಂತೂ ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದೀನಿ, ಎಲ್ಲ ಜಗಳೂರಲ್ಲಿ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಮತ್ತೆ ಭೇಟಿ ಆಗೋಣ. ವಿರಾಮದ ನಂತರ ಮತ್ತೆ ಸ್ವಾಗತ. ಇದು ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ, ಡಾಕ್ಟರ್ ಚೇತನ್ ಜಗಳೂರ್ ಮಾತಾಡ್ತಾ ಇರೋದು. ನೀವು ಕೂಡ ನನ್ನೊಟ್ಟಿಗೆ ನೇರವಾಗಿ ಮಾತಾಡಬಹುದು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಮೇಲ್ಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ನನ್ನೊಟ್ಟಿಗೆ ನೇರವಾಗಿ ಮಾತಾಡಕ್ಕೆ ಅನುಕೂಲ ಆಗುತ್ತೆ. ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ, ಆ ನಂಬರ್ಗೆ ಫೋನ್ ಮಾಡೋದ್ರಿಂದ ಈ ಕಾರ್ಯಕ್ರಮ ಮುಗ್ದಾದ ನಂತರ ನನ್ನೊಟ್ಟಿಗೆ ಮಾತಾಡಬಹುದು. ಜೊತೆಗೆ ಏನೋ ಈ ನಂಬರ್ ಸ್ಟೋರ್ ಮಾಡ್ಕೊಳ್ಳಿ, ವಾಟ್ಸಪ್ ಅಲ್ಲೂ ಕೂಡ ನೀವು ಏನೋ ಗ್ರೂಪ್ ಅಲ್ಲಿ ಜಾಯಿನ್ ಆಗುತ್ತೆ, ನಿಮ್ಗೆ ಕೆಲವೊಂದು ಹೆಲ್ತ್ ಟಿಪ್ಸ್ ಆಗಿರ್ಬೋದು ಅಥವಾ ನಾನು ಯಾವಾಗ ಸಿಗ್ತೀನಿ ಅದೆಲ್ಲ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ಅದು ಕೂಡ ನೋಡ್ಕೊಂಡು ನೀವು ನೇರವಾಗಿ ಬಂದು ಭೇಟಿ ಆಗಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ, ಇವತ್ತು ಈ ಟೀನಿಯಾ ಕ್ಯೂಟಿಸ್ ಅಥವಾ ಸ್ಕಿನ್ ಡಿಸಾರ್ಡರ್ ಬಗ್ಗೆ ಮಾತಾಡ್ತಾ ಇದ್ವಿ. ತುಂಬಾ ಜನ ತುಂಬಾ ಸಮಸ್ಯೆಗಳಿಂದ ನನ್ನೊಟ್ಟಿಗೆ ಮಾತಾಡ್ತಾ ಇದ್ರು, ಅದಕ್ಕೆ ಪರಿಹಾರ ಕೊಡೋ ಕಂಡಿಡ್ಕೊಳ್ತಾ ಇದ್ರು, ನೀವು ಕೂಡ ನನ್ನೊಟ್ಟಿಗೆ ಮಾತಾಡಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ ಹಲೋ ಡಾಕ್ಟರ್, ನಾನು ಶೋಭಾ ಅಂತ ಡಾಕ್ಟರ್. ಹೇಳಿ ಮಾ, ಏನ್ ಸಮಸ್ಯೆ ಇದೆ? ಅದು ನಾನು ಬಿದ್ದ್ಬಿಟ್ಟಿದ್ದೆ, ಬೆನ್ನುವಾಗಿತ್ತು, ಒಂದ್ ಸರಿ ಬಂದಿದ್ದೆ ನಿಮ್ಮ ಹತ್ರ, ಟ್ಯಾಬ್ಲೆಟ್ ಕೊಟ್ಟಿದ್ರಿ, ಆಮೇಲೆ ಯೂರಿನ್ ಎಲ್ಲ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ದೆ, ಅದು ಕಡಿಮೆ ಆಗಿತ್ತು, ಪೌಡರ್ ಮುಗಿದ್ಮೇಲೆ ಮತ್ತೆ ನನಗೆ ಸ್ಟಾರ್ಟ್ ಆಗ್ತಾ ಇದೆ ಡಾಕ್ಟರ್. ಹೌದಮ್ಮ, ಇವಾಗ ನೋಡಿ ಏನಾಗತ್ತಂದ್ರೆ, ಒಂದು ಅದಕ್ಕೆ ಅಮ್ಮ ಹೇಳೋದು, ಒಂದು ಕೋರ್ಸ್ ಕಂಪ್ಲೀಟ್ ಮಾಡ್ಬೇಕು, ಒಂದು 3 ಮಂತ್ಸೋ ಅಥವಾ 6 ಮಂತ್ಸೋ ನಾನು ಹೇಳಿರ್ತೀನಿ, ಆ ಕೋರ್ಸ್ ಕಂಪ್ಲೀಟ್ ಮಾಡಿ ಮತ್ತೆ ರಿಪೀಟ್ ಆಗಲ್ಲ, ಸೊ ಆ ತಾತ್ಕಾಲಿಕ ಕಮ್ಮಿ ಆಗುತ್ತೆ ಮತ್ತೆ ಬಂದ್ಬಿಡುತ್ತೆ ಅಂದ್ರೆ ಅದ್ರ ಅರ್ಥ ಅಷ್ಟೇನೆ. ಸೊ ಓಕೆ, ನೀವೇನು ಟೆನ್ಷನ್ ಮಾಡ್ಕೊಳ್ಳೋದ್ ಬೇಡಮ್ಮ. ಮೋಸ್ಟ್ ಪ್ರಾಬಲಿ ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನೀವು ಧಾರವಾಡ ಕಡೆಯವ್ರ ಅನ್ಸುತ್ತೆ. 5ನೇ ತಾರೀಕು ಹೆಂಗು ಮುಂದ್ರೆ ಮುಂದಿನ ಶುಕ್ರವಾರ ಧಾರವಾಡಲ್ಲೇ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿಯಾಗಿ ನಿಮ್ದ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡಿಡ್ಕೊಡೋಣ ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಹಲೋ, ಹಾ ಹೇಳಿ, ಏನ್ ಸಮಸ್ಯೆ ಇದೆ ಸರ್? ನಂಗೆ ಜನರಲ್ ಆಂಗ್ಸೈಟಿ ಡಿಸಾರ್ಡರ್ ಇದೆ. ಅದು ಇನ್ನೊಂದ್ಸರಿ ಹೇಳಿ. ಜನರಲ್ ಆಂಗ್ಸೈಟಿ ಡಿಸಾರ್ಡರ್ ಇದೆ. ಸ್ಲೀಪಿಂಗ್ ಸ್ವಲ್ಪ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ಗೆ ಅಡಿಕ್ಷನ್ ಇದಾಗ್ಬಿಟ್ಟಿದೆ ಆ ಕಡೆ. ಇದು ಮನೆ ಮದ್ದು ನಿದ್ರಾಹೀನತೆಗೆ ಏನು ಸರ್? ಇವಾಗ ನೋಡಿ, ಇದು ಸ್ಲೀಪ್ ಏನೋ ಆಂಗ್ಸೈಟಿ ಡಿಸಾರ್ಡರ್ ಇದೆ, ತುಂಬಾ ವರ್ಷದಿಂದ ಸಫರ್ ಆಗ್ತಾ ಇದ್ದೀರಾ, ಜೊತೆಗೆ ಏನೋ ನಿದ್ದೆ ಬರ್ತಾ ಇಲ್ಲ, ದಿನ ಅಡಿಕ್ಟ್ ಆಗ್ಬಿಟ್ಟಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಮೆಡಿಸಿನ್ಸ್ ಎಲ್ಲ ತಗೋಬೇಕಾಗತ್ತೆ. ನೋಡಿ, ನೆನ್ಪಿಟ್ಕೊಳ್ಳಿ, ಮನೆ ಮದ್ದು ಅನ್ನೋದು ಫಸ್ಟ್ ಏಡ್ ಇನ್ ಆಯುರ್ವೇದ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಟೈಮ್ ಒಬ್ರು ಕಾಲ್ ಮಾತಾಡ್ತಾ ಇದ್ರು, ಡಾಕ್ಟರ್ ನಂಗೆ ಮೂಲ ವ್ಯಾಧಿ ಆಗಿದೆ, 4 ದಿನ ಆಗಿದೆ, ತುಂಬಾ ಉರಿ ನೋವು ಬರ್ತಾ ಇದೆ, ಅದಕ್ಕೆ ಏನ್ ಮಾಡ್ಬೇಕು? ಅತ್ತಿ ತಗೊಂಡು ಹರಳೆಣ್ಣೆ ತಗೊಂಡು ಅತ್ತಿ ಒಳಗೆ ಎತ್ತಿ ಕೆಳಗಡೆ ಇಟ್ಕೊಳ್ಳಿ, ಸ್ವಲ್ಪ ತಕ್ಕ ಮಟ್ಟಿಗೆ ಕಮ್ಮಿ ಆಗುತ್ತೆ, ಆಮೇಲೆ ಬಂದು ತೋರಿಸ್ಕೊಳ್ಳಿ. ಸೊ ಓಕೆ, ಇದು ತಾತ್ಕಾಲಿಕ, ಬಟ್ ಆದ್ರೆ ಪರ್ಮನೆಂಟ್ ಆಗಿ ಆಗ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಮೆಡಿಸಿನ್ಸ್ ತಗೋಬೇಕಾಗತ್ತೆ, ಕೆಲವೊಂದು ಥೆರಪಿಗಳು ಮಾಡ್ಕೋಬೇಕಾಗತ್ತೆ, ಅವಾಗ ಪರ್ಮನೆಂಟ್ ಆಗಿ ವಾಸಿ ಮಾಡ್ತಾ ಬರ್ಬೋದು. ಓಕೆ, ನೀವಾಗ ಆಂಗ್ಸೈಟಿ ಡಿಸಾರ್ಡರ್ ನೀವು ಕೇಳಿದ್ರ ಅಂತ ಹೇಳ್ತಾ ಇದ್ದೀನಿ. ಈ ಗಸಗಸೆ ಇರುತ್ತಲ್ವಾ, ಗಸಗಸೆನ ತಗೊಂಡು ಹಾಲಲ್ಲಿ ಹಾಕೊಂಡು ದಿನ ನೀವು ರಾತ್ರಿ ಮಲಗುವಾಗ ಕುಡಿತಾ ಬಂದ್ರೆ ಸಾಕು, ನಿಮಗೆ ನಿದ್ದೆ ಚೆನ್ನಾಗಿ ಬರೋಕೆ ಅನುಕೂಲ ಆಗುತ್ತೆ. ಜೊತೆಗೆ ಹರಳೆಣ್ಣೆ ತಗೊಂಡು ಈ ಅಂಗಾಲು ಅಥವಾ ಅಂಗೈ ಇರುತ್ತಲ್ವಾ, ಚೆನ್ನಾಗಿ ಹಾಕಿ ತಿಕ್ಕಿ ಮಸಾಜ್ ಮಾಡಿ ಅವಾಗ್ಲೂ ಕೂಡ ನಿದ್ದೆ ಬರುತ್ತೆ. ಅದಕ್ಕೂ ಕೂಡ ಆಗ್ಲಿಲ್ಲ ಅಂತಂದಾಗ ಮತ್ತೆ ಬೇರೆ ಬೇರೆ ತರ ಟ್ರೀಟ್ಮೆಂಟ್ಸ್ ಇರುತ್ತೆ, ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಅಲ್ಲಿ ನಮ್ಮ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಭೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಎಲ್ಲ ಮಾಡಿ ಆದ್ಮೇಲೆ ಏನೋ ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ, ಫಲಘೃತ, ಮಹಾನಾಯಣ ತೈಲ, ಆ ರೀತಿ ಮೆಡಿಸಿನ್ಸ್ ಎಲ್ಲ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ಬ್ರೈನ್ ಸೆಲ್ಸ್ ಇಂಪ್ರೂವ್ಮೆಂಟ್ ಆಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಟೆನ್ಷನ್ ಮಾಡ್ಕೋಬೇಡಿ. ಕೆಲವೊಂದ್ಸರಿ ಬ್ರೈನ್ ಸೆಲ್ಸ್ ಅಲ್ಲಿ ಡೋಪಾಮೈನ್ ಮತ್ತು ಸೆರಟಿನಿನ್ ಅಂತ ಕೆಲವೊಂದು ಕೆಮಿಕಲ್ಸ್ ಇರುತ್ತೆ, ಅದು ಸೆಕ್ರೆಷನ್ಸ್ ಆಗೋದು, ಕಮ್ಮಿ ಆಗೋದು ಅಥವಾ ಜಾಸ್ತಿ ಆಗೋದು ಆಗ್ತಾ ಇರುತ್ತೆ, ಹಂಗಾಗಿ ಕೂಡ ಈ ರೀತಿ ನಿದ್ರಾಹೀನತೆ ಬರುತ್ತೆ. ಟೆನ್ಷನ್ ಬೇಕಾಗಿಲ್ಲ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಲರ್ ವೇಟ್ ಮಾಡ್ತಾ ಇದ್ದಾರೆ, ಅವ್ರ ಸಮಸ್ಯೆ ಏನಂತ ಕೇಳ್ಕೊಂಬರೋಣ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ, ಏನ್ ಸಮಸ್ಯೆ ಇದೆ? ಇದು ಸರ್, ಕಾಲಲ್ಲಿ ನನ್ಗೆ ಹಸಿರು ನರಗಳಿದೆ ಸರ್, ಎಡಗಾಲಲ್ಲಿ, ತೊಡೆಯಲ್ಲಿ. ಓಕೆ, ಅದು ಅವಾಗ ನೋವು ಬರುತ್ತೆ.
ಆಮೇಲೆ ನರಗಳೆಲ್ಲ ಎಳಿತವೆ ಸರ್, ಬೆರಳುಗಳು ಇದು ಎಲ್ಲ. ಹಂಗೂ ವಾಕಿಂಗ್ ಮಾಡ್ತೀನಿ, ವಾಕಿಂಗ್ ಮಾಡಿದ್ರು ಮನೆಗ್ ಬಂದು ಕುತ್ಕೊಂಡು ಇದ್ರೆ ನೋವು ಬರೋದು ಇವೆಲ್ಲ ಆಗ್ತಾವಲ್ಲ ಸರ್. ಓಕೆ ಅಮ್ಮ, ಅದಕ್ಕೆ ವೆರಿಕೋಸ್ ವೆನ್ಸ್ ಅಂತ ಹೇಳ್ತೀವಿ. ವೆರಿಕೋಸ್ ವೆನ್ಸ್ ಅಂತ ಹೇಳಿದ್ರೆ ಕಾಲಿಗೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳಿದಾವಲ್ವಾ, ಅವು ಊತ ಬಂದ್ಬಿಟ್ಟು ಟಾರ್ಕ್ವೆಟ್ ಆಗೋದು ಅಂತ ಹೇಳ್ತೀವಿ. ಆ ರೀತಿ ಟಾರ್ಕ್ವೆಟ್ ಆಗ್ಬಿಟ್ಟು ಈ ಸಮಸ್ಯೆ ಬರೋದು ಸರ್ವೇ ಸಾಮಾನ್ಯ. ಆದರೆ ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ, ಆಪರೇಷನ್ ಮಾಡಿದ್ರು ಕೂಡ ಸಕ್ಸಸ್ ಆಗೋದು ಕಷ್ಟ ಅಂತ ಹೇಳ್ತಾರೆ. ಬಟ್ ಆಯುರ್ವೇದದಲ್ಲಿ ವಿಥೌಟ್ ಆಪರೇಷನ್ ನಾವು ಟ್ರೀಟ್ ಮಾಡ್ಬೋದು ಅಂತ ತಿಳಿಸ್ತಾ, ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ವಿರೇಚನ ಟ್ರೀಟ್ಮೆಂಟ್ ಮಾಡಬೇಕು. ನಾನು ಅವಾಗಿಂದ ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಆದ್ರೆ ಮುಂಚೆ ಎಲ್ಲ ಹಾಸ್ಪಿಟಲ್ ಬರಬೇಕು, ಅಡ್ಮಿಟ್ ಆಗಬೇಕು ಅಂತ ಎಲ್ಲ ಹೇಳ್ತಾ ಇದ್ವಿ. ಆದ್ರೆ ಇವಾಗ ಏನು ಅವಶ್ಯಕತೆ ಇಲ್ಲ. ಅದ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಮ್ ಹಾಸ್ಪಿಟಲ್ ಏನು ಮೆಡಿಸಿನ್ಸ್ ಎಲ್ಲ ಕೊಡ್ತೀವಲ್ವಾ, ಅದೆಲ್ಲ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ನೀವು ಮನೇಲೇ ಕೊಟ್ಟಿರುತ್ತೆ, ನೀವು ಮನೇಲೆ ಫಾಲೋಅಪ್ ಮಾಡ್ಕೋಬಹುದು. ಅದ್ ಯಾವ ರೀತಿ ಇರುತ್ತೆ ಅಂದ್ರೆ, 1, 2, 3, 4 ಅಂತ ಒಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ, ಅದನ್ನ ಬಿಸಿನೀರಲ್ಲಿ ಇಡ್ತೀರಾ. ಇಟ್ಟಾದ್ಮೇಲೆ ಅದು ಘೃತ ಕರಗುತ್ತೆ, ಕರಗಿದ್ಮೇಲೆ ಬೆಳಗ್ಗೆ 8 ಗಂಟೆ ಖಾಲಿ ಬಟ್ಟೆಲಿ ಅಷ್ಟು ಕುಡಿತೀರಾ. ಅವಾಗ ಏನಾಗುತ್ತಂದ್ರೆ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಚಂಡಬರಿ ಸೆಲ್ಲಿಗೆ ಹೋಗುತ್ತೆ. ಅಲ್ಲಿರ್ತಕ್ಕಂಥ ದೋಷಗಳು, ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದು ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ 3 ದಿವಸ ಅಂದ್ರೆ 5, 6, 7 ದಿವಸ ಈ ರೀತಿ ಆಯಿಲ್ ಬಾಟಲ್ಸ್ ಇರುತ್ತೆ, ಅದನ್ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೋಬೇಕು, ಮಸಾಜ್ ಮಾಡಬೇಕು, ಬಿಸಿಲಲ್ಲಿ ಅಡ್ಡಾಡಬೇಕು. ಆಮೇಲೆ ಒಂದು ಟೇಬಲ್ ಕೆಳಗಡೆ ಬಿಸಿನೀರು ಇಟ್ಬಿಟ್ಟು ಒಂದರ ಗೊಜ್ಕೊಂಡು ಕೂತ್ಕೋಬೇಕು. ಅವಾಗ ಬಾಡಿಗೆಲ್ಲ ಹಬೆ ಬರುತ್ತೆ, ಆಮೇಲೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು. ಅವಾಗ ಏನಾಗುತ್ತಂದ್ರೆ ಆ ದೋಷಗಳೆಲ್ಲ ಕರಗ್ಬಿಟ್ಟು ಅನ್ನನಾಡಕ್ಕೆ ಬರುತ್ತೆ. ಲಾಸ್ಟ್ನೇ ದಿವಸ ಒಂದು 3 ಮಾತ್ರೆ ಇರುತ್ತೆ, ಆ ಮಾತ್ರೆ ತಗೊಂಡು 1-2 ಲೀಟರ್ ತಣ್ಣೀರಿಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿಬಿಟ್ಟು ಆ ನೀರನ್ನ ಕುಡಿತಾ ಬರಬೇಕು. ಅವಾಗ ಲೂಸ್ ಮೋಷನ್ ಆಗುತ್ತೆ, ಒಂದು 5 ಸರಿ, 10 ಸರಿ, 15 ಸರಿ, 20 ಸರಿಗೂ ಲೂಸ್ ಮೋಷನ್ ಆಗುತ್ತೆ. ಎಸ್ ಸರಿ, ಅದ್ರ ಒಳ್ಳೇದೇ. ಯಾಕೆ ಅಂದ್ರೆ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲದು ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟು. ಆ ಟ್ರೀಟ್ಮೆಂಟ್ ಆದ್ಮೇಲೆ ಆ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಬಂದ್ರೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಗಾಬರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಈ ವೆರಿಕೋಸ್ ವೆನ್ಸ್ಗೆ ಹೃದಯ ವಟ್ಟಿ, ಪ್ರಭಾಕರ ವಟ್ಟಿ, ಮತ್ತೆ ಕಲ್ಯಾಣಕ್ಷರ, ಮಹಾನಾಯಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಎಷ್ಟೇ ಜಾಸ್ತಿ ವೆರಿಕೋಸ್ ವೆನ್ಸ್ ಇರಲಿ, ಈವನ್ ಗಾಯಗಳಾಗಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಮಾಡುವಂಥದ್ದು ಬೇಕಾಗಿಲ್ಲ ಅಂತ ತಿಳಿಸ್ತಾ, ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾಟರ್ಡೆ ಬೆಂಗಳೂರಲ್ಲಿ ಇರ್ತೀನಿ, ಅಲ್ಲಿ ಬಂದು ನೇರವಾಗಿ ಭೇಟಿಯಾಗಬಹುದು. ಅಥವಾ ಮುಂದಿನ ಶುಕ್ರವಾರ, ನಾಳೆ ಮೈಸೂರಲ್ಲಿ ಇರ್ತೀನಿ, ಮುಂದಿನ ಶುಕ್ರವಾರ ಧಾರವಾಡ, ಅದ್ರ ಮುಂದಿನ ಶುಕ್ರವಾರ ಹಾಸನ್, ಗುರುವಾರ ಶುಕ್ರವಾರ ಬಿಟ್ಟು ಉಳ್ಕಿದ್ದೀನಲ್ಲ ಜಗಳೂರಲ್ಲಿ ಇರ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದಾರೆ, ಅವ್ರದೇನ್ ಸಮಸ್ಯೆ ಅಂತ ನೋಡ್ಕೊಂಡ್ ಬರೋಣ. ಹಲೋ, ನಮಸ್ತೆ ಹೇಳಿಮ್ಮ, ಯಾವ ಊರಿಂದ ಮಾತಾಡ್ತಾ ಇದ್ರ? ನಾವು ಬಾಗಲಕೋಟೆಯಿಂದ ರೀ. ಹಾ ಹೇಳಿಮ್ಮ, ಏನ್ ಸಮಸ್ಯೆ ಅದ? ನಮಗ ಸ್ವಲ್ಪ ಜರದ ಬಿದ್ದ ಸಂತ ನಾನು ಆಗೇತ್ರಿ, ಮಾಡ್ತಾನ್ ಮಾಡ್ತೀರಿ, ಆಪರೇಷನ್ ಮಾಡ್ಬೇಕಂತ ಸರ್. ಅಮ್ಮ ಆಪರೇಷನ್ ಬೇಕಾಗಿಲ್ಲಮ್ಮ, ಅದು ಕೆಲವೊಂದ್ಸರಿ ಏನಾಗುತ್ತಂದ್ರೆ ಅಲ್ಲಿ ಮೂಳೆಗಳೇನಾದ್ರೂ ಮುರಿದಿದ್ರೆ ಅದಕ್ಕೆ ಪ್ಲೇಟ್ ಹಾಕಕ್ಕಂತ ಆಪರೇಷನ್ ಮಾಡ್ತಾರೆ. ಅಥವಾ ಕೆಲವೊಂದ್ಸರಿ ನೀವು ಚೆನ್ನಾಗಿ ಅಡ್ಡಾಡ್ತಾ ಇದ್ದೀರಾ ಅಥವಾ ಏನು ತೊಂದರೆ ಇಲ್ಲ ಅಂತಾಗಿ ಅಂತ ಹೇಳಿದ್ರೆ ಯಾವುದೇ ಕಣಕ್ಕೂ ಆಪರೇಷನ್ ಬೇಕಾಗಿಲ್ಲಮ್ಮ. ಅದಕ್ಕೆ ಲಂಬ ಸ್ಪಾಂಡೋಸಿಸ್ ವಿತ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಕೆಲವೊಂದ್ಸರಿ ಏಜ್ ರಿಲೇಟೆಡ್ ಕೂಡ ಆಗ್ಬಿಟ್ಟಿರುತ್ತೆ. ಆದ್ರೆ ಬಿದ್ದಾಗ ಆ ಸಮಸ್ಯೆ ಕಾಣಿಸ್ಕೊಳ್ಳೋದು ಸರ್ವೆ ಸಾಮಾನ್ಯವಾಗಿ ಆಗುತ್ತೆ. ಬಟ್ ಅದು ನಿಮ್ದು ಎಕ್ಸ್ರೇ ಏನಿದೆ ಅಥವಾ MRI ಸ್ಕ್ಯಾನ್ ಅಥವಾ CT ಸ್ಕ್ಯಾನ್ ಮಾಡಿಸಿರ್ತೀರಲ್ವ, ಅದು ರಿಪೋರ್ಟ್ಸ್ ತಗೊಂಡು ಬನ್ನಿ, ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅದಕ್ಕೆ ಏನ್ ಮಾಡಬಹುದು ಅಂತ ಹೇಳಿದ್ರೆ ಆಬಗುಗ್ಗುಲು, ಮಹಾರಾಯಣ ತೈಲ, ಅಶ್ವಗಂಧ ಚೂರ್ಣ, PTG ಘೃತ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಆ ಕಾಲಿಗೆ ಅಥವಾ ನರಗಳಿಗೆ ಶಕ್ತಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ನೀವು ಬಾಗಲಕೋಟೆ ಅಂತ ಹೇಳಿದ್ರೆ ಅಬ್ವಿಯಸ್ಲಿ ಮುಂದಿನ ಶುಕ್ರವಾರ 5ನೇ ತಾರೀಕು ಧಾರವಾಡಲ್ಲೇ ಇರ್ತೀನಿ, ನೀವು ಅಲ್ಲೇ ಬಂದು ಭೇಟಿ ಆಗ್ಬೋದು, ನಿಮ್ದ ಸಮಸ್ಯೆ ವಾಸಿ ಮಾಡ್ಕೋಬಹುದು ಅಂತ ತಿಳಿಸ್ತಾ, ಮತ್ತೊಬ್ರು ಕಾಲರ್ ಇದಾರೆ, ಅವ್ರದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ಹಲೋ, ಹಾ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ಸರ್, ಇದು ಅದೇ ನಮ್ಗೆ 2-3 ವರ್ಷದಿಂದ ಮಂಡಿ ನೋವು. ಓಕೆ, ಈಗ ಒಂದ್ ತಿಂಗಳಿಂದ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ನಾವ್ ಅಲ್ಲಿ ಹೋಗಿ ತೋರಿಸ್ತಕ್ಕೆ ಆಪರೇಷನ್ ಮಾಡ್ಸ್ಕೋಬೇಕು, ತುಂಬಾ ಸಂಭೋಗಿದೆ ಅಂತ ಹೇಳಿದ್ರು. ಓಕೆ, ಬಲ್ದಾಗಡೆದು ತುಂಬಾ ಸಂಭೋಗಿದೆ, ಎಡದಾಗಡೆದು ಇನ್ನೊಂದ್ ಸ್ವಲ್ಪ 70% ಭಾಗ ಐತೆ ಅದನ್ನು ಅಂತ ಹೇಳವ್ರೆ. ಓಕೆ, ನಮ್ಮ ಅಕ್ಕನೇ ಮಾಡಿಸ್ಕೊಂಡು, ನಮ್ಮ ಅಕ್ಕ ಮೇಲೆ ಎದ್ದಿಲ್ಲ ಮಾಡಿಸ್ಕೊಂತಾನಿಂದ, ಅಲ್ಲಿ 7 ತಿಂಗಳಾಯ್ತು ಅವ್ರು ತುಂಬಾ ಒದ್ದಾಡ್ತಾವ್ರೆ, ಅದಕ್ಕೆ ನನ್ಗೆ ಭಯ ಮಾಡಿಸ್ಕೊಳ್ಳಕ್ಕೂ ಆಯ್ತಾ ಇಲ್ಲ. ಮತ್ತೆ ಓಡಾಡಿದ್ರೆ ಕಟ ಕಟ ಅಂತ ಶಬ್ದ ಬರ್ತದೆ, ಕಾಲ ಮುಡ್ಸ್ಕೊಂಡು ಕೂತ್ಕೊಂಡು ಮೇಕೆದ್ಬಿಟ್ರೆ ಒಳ್ಳೆ ಜೀವ ಓದಂಗ್ ಆಯ್ತದೆ ಸರ್, 2 ಮಂಡಿನೂ. ಮತ್ತೆ ಮೊನ್ನೆ ಏನಾಗ್ಬಿಟ್ಟಿತ್ತು, ಬೆಳಗಾನ ನಿದ್ರೆನೆ ಮಾಡಿಲ್ಲ, ಉರಿ ಉರಿ ಮತ್ತೆ ಎಳ್ತಾ, ಮತ್ತೆ ಬಲ್ದಾಗ ಈ ಬಲ್ದಾಗ ಅಲ್ಲೂ ಬೆಂಡ್ ಆಗ್ಬಿಟ್ಟಿತ್ತು.
ಓಕೆ ಅಮ್ಮ, ಯಾವೂರಿಂದ ಮಾತಾಡ್ತಿದ್ರ ನೀವು? ನಾವು ಮೈಸೂರಿಂದ ಸರ್ ಇಲ್ಲಿ. ಓಕೆ ಅಮ್ಮ. ಅಮ್ಮ ನೋಡಿ, ಏನ್ ಗೊತ್ತಾ, ಅದಕ್ಕೆ ನಾನು ತುಂಬಾ ಸರಿ ಹೇಳ್ತಾ ಇರ್ತೀನಿ, ಮೂಳೆಗಳು ಸೌದಿದೆ ಅಂತ ಹೇಳ್ಬಿಟ್ಟು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಕೊಳ್ಳೋದ್ರಿಂದ ಕೆಲವೊಂದ್ಸರಿ ಸಕ್ಸಸ್ ರೇಟ್ ಬರೀ 30% ಅಷ್ಟೇ ಇರೋದು. 30 ಅಂದ್ರೆ 100 ಜನಕ್ಕೆ ಆಪರೇಷನ್ ಮಾಡಿದ್ರೆ 30 ಜನಕ್ಕೆ ಸಕ್ಸಸ್ ಆಗುತ್ತೆ, ಇನ್ನ 70 ಜನಕ್ಕೆ ಕೆಲವೊಂದ್ಸರಿ ಮಂಡಿನ ಹೊಂಗೆ ಉಳ್ಕೊಳ್ಳುತ್ತೆ ಅಥವಾ ಈ ರೀತಿ ಸಡನ್ ಆಗಿ ಫುಲ್ಲಿ ಬಿದ್ದೋಗೋದು ಆ ರೀತಿ ಆಗ್ತಾ ಇರುತ್ತೆ. ಆದ್ರೆ ಆಯುರ್ವೇದದಲ್ಲಿ ಅದು ಯಾವ ಇದ್ದೂ ಇರಲ್ಲ, ಜಸ್ಟ್ ಟ್ಯಾಬ್ಲೆಟ್ಸ್ ಇರುತ್ತೆ ಅಷ್ಟೇ. ಒಂದು ಅಬಗುಗ್ಗುಲು ಅಂತ ಒಂದು ಟ್ಯಾಬ್ಲೆಟ್ ಇರುತ್ತೆ, ಅದನ್ನು ದಿನಕ್ಕೊಂದು 4 ಸರಿ ತಗೋಬೇಕು. ಆಮೇಲೆ ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ ಅಂತ ಪೌಡರು, ಆಮೇಲೆ ಪೇಟಿ ಚಿಗುರುತ್ತೆ ಅಂತ ಒಂದು ತುಪ್ಪ ಇರುತ್ತೆ, ಅವುಗಳನ್ನಷ್ಟೇ ಒಂದ್ 6 ತಿಂಗಳು ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ ಅಲ್ಲಿ ಮೂಳೆಗಳು ಉತ್ಪತ್ತಿ ಆಗ್ಬಿಟ್ಟು ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ಇವಾಗ ಅಷ್ಟೇ, ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಒಂದ್ ತಿಂಗಳಲ್ಲೇ ವಾಸಿ ಆಗ್ಬೋದು, ಕೆಲವೊಬ್ರಿಗೆ 6 ತಿಂಗಳು ಟೈಮ್ ತಗೋಬಹುದು, ಅಥವಾ ಕೆಲವೊಬ್ರಿಗೆ ಇನ್ನೊಂದ್ 2-3 ತಿಂಗಳು ಟೈಮ್ ತಗೋಬಹುದು ಅಷ್ಟೇನೆ. ಬಟ್ ಆ ಮೂಳೆಗಳು ಉತ್ಪತ್ತಿ ಆಗಿ 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 ಕಂಪ್ಲೀಟ್ ನಾರ್ಮಲ್ ಆಗುತ್ತೆ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಅಂತ ಹೇಳಿದ್ರೆ, ನೋವಿನ ಮಾತ್ರೆ ತಗೊಂಡಾಗ ತಾತ್ಕಾಲಿಕ ಈ ನೋವು ಕಮ್ಮಿ ಆಗ್ಬಿಟ್ಟಿರ್ತಲ್ಲ, ಆ ರೀತಿ ನೋವು ಕಮ್ಮಿ ಆಗ್ಬಿಡುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಆದ್ರೆ ಆಯುರ್ವೇದದಲ್ಲಿ ನೋವು ಕಮ್ಮಿ ಆಗೋದಕ್ಕೆ ಅಂತ ಯೂಶಲಿ ಟ್ರೀಟ್ಮೆಂಟ್ ಕೊಡಲ್ಲ, ಅಲ್ಲಿ ಮೂಳೆಗಳು ಉತ್ಪತ್ತಿ ಆಗೋದಕ್ಕೆ ಅಂತ ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ಅವನ್ನೆಲ್ಲ ತಗೊಳ್ತಾ ಬರೋದ್ರಿಂದ 1 ಫೈನ್ ಡೇ ಕಂಪ್ಲೀಟ್ ನಾರ್ಮಲ್ ಆಗಿ ನಿಮ್ ಕೆಳಗಡೆ ಕುತ್ಕೊಳ್ಳೋದು, ಮೇಲ್ಗಡೆ ಎದ್ದೊಳ್ಳೋದು, ಮೆಟ್ಲತ್ತೋದು ಎಲ್ಲಾ ಮಾಡ್ಬೋದ್ಮ. ಆದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೋರ್ಸ್ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಹೆಂಗು ನಾಳೆ ಮೈಸೂರಲ್ಲೇ ಸಿಗ್ತೀನಿ, ಮೈಸೂರಲ್ಲಿ ಇವಾಗ ಅಡ್ರೆಸ್ ಚೇಂಜ್ ಆಗಿದೆ ನೆನ್ಪಿಟ್ಕೊಳ್ಳಿ, ಬಲ್ಲಾಳ್ ಸರ್ಕಲ್ ಅಲ್ಲಿ ಶ್ರೀರಾಮ್ ಮಂದಿರ ಇದೆ, ಶ್ರೀರಾಮ್ ಮಂದಿರದ ಎದುರುಗಡೆನೆ ನ್ಯೂ ಡಯಾಕೇರ್ ಅಂತ ಇದೆ, ಅಲ್ಲಿ ಸಿಗ್ತೀನಿ, ನೀವು ಬಂದು ನೇರವಾಗಿ ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ನಾ ಇವಾಗ ಆಯುರ್ವೇದ ಚಿಕಿತ್ಸೆ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ಟೀನಿಯಾ ಕ್ಯೂಟಿಸ್ ಇತ್ತು ಅಂತ ಹೇಳಿದ್ರೆ, ಇವಾಗ ಆಹಾರದಲ್ಲಿ ಏನೇನೆಲ್ಲ ತಗೋಬಹುದು ಅಥವಾ ಆಹಾರದಲ್ಲಿ ಏನೆಲ್ಲ ನೀವು ಏನೋ ನೀವು ಕಂಟ್ರೋಲ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ನೋಡಿ ಇವಾಗ ಯೂಶಲಿ ಸ್ಕಿನ್ ಡಿಸಾರ್ಡರ್ಗೆ ಯಾವುದೇ ತರ ಏನೋ ಫುಡ್ ರೆಸ್ಟ್ರಿಕ್ಷನ್ ಸ್ವಲ್ಪ ಮಟ್ಟಿಗೆ ಮಾಡಲೇಬೇಕಾಗತ್ತೆ. ನಾನು ಬೇರೆ ಕಾಯಿಲೆಗಳಿಗೆಲ್ಲ ಹೇಳ್ತಾ ಇರ್ತೀನಿ, ಏನೂ ಎಲ್ಲ ತಿನ್ನಿ, ಯಾವುದನ್ನು ಬಿಡಬೇಡಿ ಅಂತ. ಬಟ್ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಸ್ಕಿನ್ ಡಿಸಾರ್ಡರ್ ಇರೋರು ಸ್ವಲ್ಪ ಮಟ್ಟಿಗೆ ಫುಡ್ ಅಲ್ಲೂ ಸ್ವಲ್ಪ ಕೇರ್ ಆಗಿ ಇಟ್ಕೊಂಡ್ರೆ ಒಳ್ಳೇದು. ಬಿಕಾಸ್ ಸೆಲ್ದಿ ಪದಾರ್ಥಗಳು ಅಂತ ಹೇಳ್ತೀವಿ, ಆ ಸೆಲ್ದಿ ಪದಾರ್ಥಗಳು ಅಂತ ಹೇಳಿದ್ರೆ ಈ ಬದನೆಕಾಯಿ ಆಗಿರ್ಬೋದು, ಗಿಣ್ಣ ಆಗಿರ್ಬೋದು, ಅಥವಾ ಕುಂಬಳಕಾಯಿ, ಇವುಗಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಬಹಳ ಒಳ್ಳೇದು. ಜೊತೆಗೆ ಯಾವೆಲ್ಲ ಜಾಸ್ತಿ ತಗೋಬೇಕು ಅಂತ ಹೇಳಿದ್ರೆ, ನೀವು ಊಟದಲ್ಲಿ ಅಥವಾ ಅಡಿಗೆನಲ್ಲಿ ಬೇವಿನ ಚಿಗುರು ಹಾಕಿ ನಿಮ್ಗೆ ಏನು ಗೊತ್ತೇ ಆಗಲ್ಲ, ಬರೀ ಬಾಯಲ್ಲಿ ತಿನ್ಬೇಕು ಅಂತ ಹೇಳಿದ್ರೆ ಕಹಿ ಆಗುತ್ತೆ. ಬಟ್ ಆ ಬೇವಿನ ಚಿಗುರು ಅಥವಾ ಬೇವಿನ ಎಲೆ ತಗೊಂಡು ಒಂದ್ 10-15 ಎಲೆ ತಗೊಂಡ್ಬಿಟ್ಟು ನೀವು ಸಾಂಬಾರ್ಗೆಲ್ಲ ಹಾಕಿ ಆ ಟೇಸ್ಟೇ ಗೊತ್ತಾಗಲ್ಲ, ಆ ಮಾಮೂಲಲ್ಲೇ ನಿಮ್ಗೆ ಏನೋ ಅದು ಏನೋ ನಾರ್ಮಲ್ ತರನೇ ಆಗ್ತಾ ಇರುತ್ತೆ. ಬೇವು ತಿನ್ನೋದ್ರಿಂದ ಮನೆಯವ್ರಿಗಿರೋರಿಗೆಲ್ಲನೂ ಅನುಕೂಲ ಆಗುತ್ತೆ. ಜೊತೆಗೆ ಒಂದಿವಸ ಬೇವು ಮಾಡಿದ್ರೆ ಕೆಲವೊಂದ್ಸರಿ ಕೆಲವು ಏನೋ ಅಮೃತ ಬಳ್ಳಿ ಮಾಡಿ ಅಥವಾ ಪಡುವಲ್ಕಾಯಿ ಮಾಡಿ ಅಥವಾ ಒಂದೊಂದ್ಸರಿ ಹಾಗಲಕಾಯಿ ಮಾಡಿ, ಯಾವುದು ಕಹಿ ಅನ್ಸುತ್ತಲ್ವಾ ಅವನ್ನೆಲ್ಲ ಮಾಡ್ತಾ ಬನ್ನಿ, ಅಡುಗೆದಲ್ಲಿ ಹಾಕ್ತಾ ಬನ್ನಿ, ಖಂಡಿತವಾಗ್ಲೂ ನಿಮ್ಗೆ ಈ ಸ್ಕಿನ್ ಡಿಸಾರ್ಡರ್ ವಾಸಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಇದು ನೇರಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೊಟ್ಟಿಗೆ ನೇರವಾಗಿ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ. ಹಲೋ ಸರ್. ಅಮ್ಮ ಹೇಳಿಮ್ಮ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್. ನಮಸ್ತೆ. ನನ್ ಕೈ ಹತ್ರ ಜಾಯಿಂಟ್ ಇರುತ್ತಾರೆ ಸರ್, ಅದು ಕಾಲ್ ಹತ್ರ ಕೈ ಹತ್ರ ಇವಾಗ ಒಂದ್ ವಾರದಿಂದ ಬಾವು ಬರ್ತಾ ಇದೆ ಸರ್. ಆಮೇಲೆ ಬಳ್ಳುಗಳು ಅವೆಲ್ಲ ಒಂಥರ ಚುಚ್ಚದಂಗೆ ಜಗ್ಗದಂಗೆ ಮಾಡ್ತಾ ಇದೆ ಸರ್. ಓಕೆ ಅಮ್ಮ, ಅದಕ್ಕೆ ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ರೊಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿದ್ರೆ ಮಿಡ್ಲ್ ಆಫ್ ದ ಮಿಡ್ಲ್ ಜಾಯಿಂಟ್ ಅಂದ್ರೆ ಚಿಕ್ಕ ಪುಟ್ಟ ಜಾಯಿಂಟ್ ಗಳಿರುತ್ತಲ್ಲ ಅಲ್ಲಿ ಒಂಥರ ಊತ ಬಂದ್ಬಿಟ್ಟು ಅಲ್ಲಿ ನೋವಾಗೋದು ಅಥವಾ ಸಂಕಟ ಆಗೋದು ಆತರ ಆಗ್ತಾ ಇರುತ್ತೆ. ಅಥವಾ ಕೆಳಗಡೆ ಒಂಥರ ಮಡ್ಚಕ್ಕಾಗಲ್ಲ, ಶೀತಗಾಲ ಬಂತು ಅಂದ್ರೆ ಮಡ್ಚಕ್ಕಾಗಲ್ಲ, ಚಾಚಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ಬರುತ್ತೆ. ತಣ್ಣೀರಂತೂ ಮುಟ್ಟಕ್ಕೆ ಆಗಲ್ಲ, ಈ ಪರಿಸ್ಥಿತಿಗೆ ಬರೋದು ರೊಮಟಾಯ್ಡ್ ಆರ್ಥರೈಟಿಸ್ ಒನ್ ಆಫ್ ದ ಲಕ್ಷಣಗಳಾಗಿರುತ್ತೆ. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಬಿಕಾಸ್ ವರ್ಷಾನುಗಟ್ಟಲೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರ್ತಾರೆ, ಸ್ಟೀರಾಯ್ಡಲ್ ಮಾತ್ರೆಗಳು ತಗೊಳ್ಳೋದು ಎಲ್ಲ ಮಾಡಿರ್ತಾರೆ, ಬಟ್ ವಾಸಿನಿ ಆಗಲ್ಲ ಅಂತ ಆಟಾಡ್ತಾ ಇರ್ತಾರೆ. ಆದ್ರೆ ಆಯುರ್ವೇದದಲ್ಲಿ ಸಂಪೂರ್ಣವಾಗಿ ವಾಸಿ ಮಾಡಬಹುದು. ವಿರೇಚನ ಟ್ರೀಟ್ಮೆಂಟ್ ಮಾಡಬೇಕು, ವಿರೇಚನ ಟ್ರೀಟ್ಮೆಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿರೇಚನ ಟ್ರೀಟ್ಮೆಂಟ್ ಆಗಿದಾದ್ಮೇಲೆ ಪಾಚನಾಮೃತ ಕಷಾಯ, ಗಂಧಕವಟಿ, ರಾಸ್ನಾದಿಲೇಪ, ಮಹಾನಾಣ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಏನೋ ಈ ರೊಮಟಾಯ್ಡ್ ಆರ್ಥರೈಟಿಸ್ ಸಮಸ್ಯೆ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಗಾಬರಿ ಮಾಡುವಂತದ ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು. ನಾಳೆ ಹೆಂಗೂ ಮೈಸೂರಲ್ಲೇ ಸಿಗ್ತೀನಿ, ಮೈಸೂರ್ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಮಾ, ಹೇಳಿ ಏನ್ ಸಮಸ್ಯೆ ಇದೆ? ನಮ್ಮ ಹುಡುಗ ಹುಡುಗ ಅದಲ್ರಿ ಅವ,
ಹೇಳಿ. ಪಾಡಿ ಸಂದಲ್ಲಿ ಜಟಕರ್ಣಿ ಅಂತ ಆಟ ಹೋಗ್ತಾರ? ಹೌದು ಮ. ಅದು ಸುತ್ತಾರ್ದ ಅಂಚಿ 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 ಅಂತ ಗುಳ್ 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 ಇರ್ತಲ್ರಿ, ಅದು ಇದಾಗೈತ್ ನೋಡ್ರಿ ನಮ್ ಹುಡುಗ, ಏನ್ ಮಾಡ್ಬೇಕು? ಅಮ್ಮ ನಾನು ಇವತ್ತಿನ ಟಾಪಿಕ್ ಅಲ್ಲಿ ಗಜಕರ್ಣ ಬಗ್ಗೆನೇ ಮಾತಾಡ್ತಾ ಇದ್ದೀನಲ್ವಮ್ಮ, ಎಲ್ಲಾ ತರದ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇನ್ ಬ್ರೀಫ್ ಆಗಿ ಹೇಳ್ತೀನಿ ನೋಡಿ, ಗಜಕರ್ಣ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಏನೋ ಅಥವಾ ಉಳ್ಕಡ್ಡಿ ಅಂತ ಹೇಳ್ತೀವಿ ಅಥವಾ ಟೀನಿಯಾ ಕ್ಯೂಟಿಸ್ ಅಂತ ಹೇಳ್ತೀವಿ, ಅದು ಫಂಗಲ್ ಇನ್ಫೆಕ್ಷನ್ ಇಂದ ಆಗಿರ್ತಕ್ಕಂಥದ್ದು. ನಿಮಗೆ ಎಲ್ಲೆಲ್ಲಿ ಬೆವರ್ತಲ, ಇವತ್ತು ತೊಡೆ ಸಂದಿ ಆಗಿರ್ಬೋದು, ಕೊಂಕ್ಳಲ್ಲಾಗಿರ್ಬೋದು, ಎದೆ ಕೆಳಗಡೆ ಭಾಗ ಆಗಿರ್ಬೋದು ಅಥವಾ ಕತ್ತಲ್ ಭಾಗ ಆಗಿರ್ಬೋದು, ನಿಮಗೆ ಕಾಲು ಕೆಳಗಡೆ ಆಗಿರ್ಬೋದು, ಎಲ್ಲೆಲ್ಲಿ ಬೆವರ್ತಲ ಅಲ್ಲಿ ಆ ಜಾಗದಲ್ಲಿ ಈ ಗಜಕರ್ಣ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಎಕ್ಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಒಂಥರ ಅಂಚು ಕಡ್ದಂಗ ಆಗ್ಬಿಟ್ಟು ಒಂಥರ ಗುಳ್ಳೆ ಗುಳ್ಳೆಗಳ ತರ ಆಗುತ್ತೆ, ತುಂಬಾ ಕೆರ್ತಾ ಇರುತ್ತೆ, ತುಂಬಾ ನೋವು ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದಾದ್ಮೇಲೆ ಮಧುಜಿಷ್ಠ ಲೇಪ, ಗಂಧಕವಟಿ, ಪಚನಾಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಗಜಕರ್ಣ ಸಮಸ್ಯೆ ಇದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು, ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಬಾಗಲಕೋಟೆಯಿಂದ ಫೋನ್ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮುಂದಿನ ಶುಕ್ರವಾರ ಹೆಂಗು ಧಾರವಾಡ ಸಿಗ್ತೀನಿ, ಅಲ್ಲಿ ಬಂದು ನೇರವಾಗಿ ಭೇಟಿ ಆಗ್ಬೋದು, ನೀವು ಸಮಸ್ಯೆಗೆ ವಾಸಿ ಮಾಡ್ಕೋಬಹುದು ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ, ಅವ್ರದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ ಹಲೋ ಹಲೋ. ಹಾ ಹೇಳಿ, ಏನ್ ಸಮಸ್ಯೆ ಇದೆ? ನಮಸ್ತೆ ಸರ್, ನಾವು ಮೈಸೂರಿಂದ. ಹಾ ಹೇಳಿ ಸರ್. ನಮ್ಗೆ ವೀಜಿಂಗ್ ಪ್ರಾಬ್ಲಮ್ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಎರಡೂ ಇದೆ ಸರ್. ಓಕೆ ಓಕೆ. ವೀಸಿಂಗ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದು ಆಬ್ವಿಯಸ್ಲಿ ಅಸ್ತಮಾಗಿ ಕನ್ವರ್ಟ್ ಆಗಿರುತ್ತೆ ಅಂತ ಅರ್ಥ. ವೀಸಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ತಿಳಿಸ್ಕೊಡ್ತಾ ಇರ್ತೀನಲ್ವಾ, ಪಾರವತ್ ಇವ ಕೂಚನಂ ಅಂದ್ರೆ ಪಾರಿವಾಳ ಹೆಂಗೆ ಗುರುಗುರ್ ಅಂತ ಸೌಂಡ್ ಬರ್ತಾ ಇರ್ತಲ್ಲ ಉಸಿರಾಡುವಾಗ, ಅದೇ ರೀತಿನೆ ಏನೋ ಈ ಅಸ್ತಮ ಇರೋರ್ಗೆ ಉಸಿರಾಡುವಾಗ ಗುರುಗುರ್ ಅಂತನೋ ಒಂಥರ ಗುಸ್ ಗುಸ್ ಅಂತನೋ ವಿಜುವಲ್ ಆಗ್ದಂಗೆ ಸೌಂಡ್ ಬರ್ತಾ ಇರುತ್ತೆ, ಅದಕ್ಕೆ ನಾವು ಅಸ್ತಮ ಆಗಿ ಕನ್ವರ್ಟ್ ಆಗಿರೋದು ಅಂತ ಹೇಳ್ತೀವಿ. ಸೊ ಆದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಅಸ್ತಮ ಇದ್ದವರು ಲೈಫ್ ಟೈಮ್ ಪಫ್ ತಗೋಬೇಕು ಅಥವಾ ಅದು ಇನ್ಹೇಲರ್ ಎಲ್ಲ ತಗೊಳ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ, ಟೆನ್ಷನ್ ಬೇಕಾಗಿಲ್ಲ, ಆಯುರ್ವೇದದಲ್ಲಿ ವಾಸಿ ಮಾಡಬಹುದು. ಅದಕ್ಕೆ ವಿರೇಚನ ಟ್ರೀಟ್ಮೆಂಟ್ ಮಾಡಬೇಕು. ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟು. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ, ಕಲ್ಯಾಣಕ್ಷಾರ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಟೆನ್ಷನ್ ಬೇಕಾಗಿಲ್ಲ. ಮೈಸೂರು ಅಂದ್ರೆ ಆಬ್ವಿಯಸ್ಲಿ ನಾಳೆ ಮೈಸೂರಲ್ಲೇ ಸಿಗ್ತೀನಿ, ನೀವು ನೇರವಾಗಿ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ. ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಹಲವಾರು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರು ವಾಸಿ ಮಾಡ್ಕೊಂಡಿರೋ ನಿದರ್ಶನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳ್ಕೊಂಬರೋಣ, ಬನ್ನಿ. ನಮಸ್ಕಾರ, ನನ್ನ ಹೆಸರು ಹೆಲನ್ ಅಂತ ಹೇಳಿ. ನಾನು ಡಾಕ್ಟರ್ ಚೇತನ್ ಜಗ್ಲೂರ್ ಅವರು ತುಂಬಾ ಇಷ್ಟ. ಯಾಕೆ ಅಂತಂದ್ರೆ ಧನ್ವಂತರಿ ಅಂದ್ರೆ ಆ ತರ ಇರಬೇಕು ಅನ್ನೋದು ನನ್ನ ನಂಬಿಕೆ ಅಷ್ಟೇನೆ. ಸಿಕ್ಕಾಪಟ್ಟೆ ಮಂಡಿ ನೋವಿಂದ ನಾನು ತುಂಬಾ ಸಫರ್ ಮಾಡಿದ್ದೀನಿ. ಹಾಗಾಗಿ ನಾನು ಅವ್ರನ್ನ ಆಯುಷ್ ಟಿವಿಯಲ್ಲಿ ಅವರು ಹೇಳೋ ಟ್ರೀಟ್ಮೆಂಟು ಕೊಡೋ ರೀತಿ, ಅದು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡವರು ಅವರಿಗೆ ಬಂದು ರಿಪೀಟ್ ಎಷ್ಟು ಸಕ್ಸಸ್ ಆಗಿದೆ ಅನ್ನೋದು ಹೇಳ್ತಾರಲ್ಲ, ಅದೆಲ್ಲ ಕೇಳಿನೇ ಇನ್ಸ್ಪೈರ್ ಆಗಿ ನಾನು ಅವ್ರನ್ನ ಹುಡುಕಿ ಬಂದೆ. ನಾನು ಈಗ ಅವ್ರು ಕೊಟ್ಟ ಟ್ರೀಟ್ಮೆಂಟ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ನಾನು 68 ಮೆಟ್ಲು ಹತ್ತೀನಿ. ಯಾಕೆಂದ್ರೆ ನಮ್ಗೆ ಲಿಫ್ಟ್ ಇಲ್ಲ, ನನ್ನ ಮನೆಗೆ ನಾನು 68 ಮೆಟ್ಲು ಹತ್ತಿ ಇಳಿದು ವಾಕ್ ಮಾಡಿ ಎಕ್ಸಸೈಸ್ ಥ್ರೂ ದಟ್ ನಾನು ಮಾಡ್ತಾ ಇದ್ದೀನಿ. ರಿಯಲಿ ರಿಯಲಿ ಗಾಡ್ ಬ್ಲೆಸ್ ಚೇತನ್ ಜಗ್ಲು, ಥ್ಯಾಂಕ್ಸ್ ಟು ಡಾಕ್ಟರ್. ನೋಡಿದ್ರಿ ಅಲ್ವಾ, ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಅವರು ಅಂದ್ರೆ ಲಾಸ್ಟ್ ಟೈಮ್ ಮೈಸೂರು ಅಂದ್ರೆ ಒಬ್ರು ಕಾಲರ್ ಕಾಲ್ ಫೋನ್ ಮಾಡಿದ್ರಲ್ವಾ, ನಮ್ಮ ಅಕ್ಕಂಗೆ ನೀರ್ ರಿಪ್ಲೇಸ್ಮೆಂಟ್ ಆಗ್ಬಿಟ್ಟಿದೆ ಡಾಕ್ಟ್ರೆ, ಅವ್ರು ಒಂದು 7 ತಿಂಗಳಾಯ್ತು ಎದ್ದೇ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತ. ನೋಡಿ, ಈ ತರ ನಿದರ್ಶನಗಳು ತುಂಬಾ ಇದೆ. ಇವಾಗ ಆಪರೇಷನ್ನೇ ಅವಶ್ಯಕತೆ ಇಲ್ಲ, ನಾವು ಸಿಂಪಲ್ ಆಗಿರ್ತಕ್ಕಂಥ ಮೆಡಿಸಿನ್ಸ್ ಗಳನ್ನ ನಾವಾಗ್ಲೇ ತಿಳಿಸ್ಕೊಟ್ಟಿದೀನಿ. ನಾಭಗುಗ್ಗುಲು, ಮಹಾನಾರಾಯಣ ತೈಲ, ಶುಕ್ರ ಮಾತ್ರ ಕವಟಿ, ಅಶ್ವಗಂಧ ಚೂರ್ಣ, ಪಿಟಿಜಿ ಘೃತ ಅಂತ ಅವುಗಳನ್ನ ತಗೊಳ್ಳೋದ್ರಿಂದ ಆ ಕೋರ್ಸ್ ಕಂಪ್ಲೀಟ್ ಮಾಡಿ. ತುಂಬಾ ಜನ ಏನ್ ಮಾಡ್ಬಿಡ್ತೀರಾ ಅಂತ ಹೇಳಿದ್ರೆ ಒಂಥರ ಡಿಗ್ಗಿಂಗ್ ಕೆಲಸ ಮಾಡ್ತೀರಾ, ಅಂದ್ರೆ ಯಾವ್ದಾರ ನೀರ್ ಬರಬೇಕು ಅಂತ ಗುಂಡಿ ಒಂದೇ ಕಡೆ ತೋರ್ತಾ ಇದ್ರೆ ನೀರ್ ಬರುತ್ತೆ, ಅದು ಬಿಟ್ಬಿಟ್ಟು 1 ತಿಂಗಳು ಇಲ್ಲಿ ತಗೊಂಡೆ, 1 ತಿಂಗಳು ಇನ್ನೊಂದ್ ಕಡೆ ತಗೊಂಡೆ, ಮತ್ತೊಂದ್ ಕಡೆ ತಗೊಂಡೆ ಅಂತ ಒಂದ್ ಏನು ಕರಿತಾ ಹೋಗ್ತೀರಾ, ಆದ್ರೆ ಎಲ್ಲೂ ಕೂಡ ನಿಮಗೆ ನೀರೇ ಸಿಗಲ್ಲ, ಅದ್ರ ರಿಸಲ್ಟ್ ಸಿಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಅದಕ್ಕೆ ಹೇಳ್ತಾರೆ ಏನೇನಾದ್ರೂ ನಂಬಿದ್ರೆ ಒಂದು ನಂಬಬೇಕು ಅಂತ. ಹಂಗಾಗ್ಬಿಟ್ಟು ಯಾರೇ ಡಾಕ್ಟರ್ ಆಗಿರ್ಲಿ ಆ ಕೋರ್ಸ್ ಕಂಪ್ಲೀಟ್ ಮಾಡ್ಬೇಡಿ, ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಮತ್ತೊಬ್ರು ಕಾಲರ್ ಇದಾರೆ, ಅವ್ರದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ ಹಲೋ ಅಮ್ಮ, ಹೇಳಿ ಮಾ, ಏನ್ ಸಮಸ್ಯೆ ಇದೆ? ಸರ್, ಬೆಳಗಾವಿಯಿಂದ ಕರೆ ಮಾಡ್ತಾ ಇದ್ದೇವೆ ಸರ್. ಹೇಳಿ ಮಾ.
ಸರ್ ನಮ್ಮ ಯಜಮಾನ್ರಿಗೆ ತುಂಬಾ ರಾತ್ರಿ ಮಲ್ಕೊಂಡಾಗ ತುಂಬಾ ಜೋರ್ ಬರ್ಕೆ ಬರತ್ತೆ ಸರ್, ಬಹಳ ಜೋರ್ ಬರ್ಕೆ ಬರತ್ತೆ ಸರ್. ಓಕೆ ಮಾ, ಈ ಒಂದೇ ರಾತ್ರಿ ಮಲ್ಕೊಂಡಾಗಿಂದ ಸರ್ ಬೆಳಗಿನ ಮಟಾನು ಆ ಟೈಮ್ ಗೊರ್ಕಿನ ಬರ್ತೈತೆ ಸರ್, ಬಾಯಿಲಿ ಏಕ ಬಾಯಿ ತೆಗ್ದಾರ ಮುಚ್ಚೋದೇ ಇಲ್ರಿ ಸರ್. ಓಕೆ ಮಾ, ನೀವ್ ಹೇಳ್ತಾ ಇದ್ರೆ ಫಾರಿನ್ ಗಳದೆಲ್ಲ ನೆನಪಾಗುತ್ತೆ, ಗೊರ್ಕೆ ಜಾಸ್ತಿ ಹೊಡೆದ್ರು ಅಂತ ಡಿವೋರ್ಸ್ ಕೊಟ್ರು ಅಂತ ಹೇಳ್ತಾ ಇರ್ತಾರಲ್ವ ಆ ರೀತಿ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿಮ್ಮ, ಅದು ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಯೂಶ್ವಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ದಪ್ಪ ಇರೋರು ಅಥವಾ ಮೂಗಲ್ಲಿ ಏನಾದ್ರು ದುರ್ಮಾಂಸ ಬೆಳೆದಿರೋದು ಆಗಿತ್ತು ಅಂತಂದಾಗ ಈ ರೀತಿ ಗೊರ್ಕೆ ಬರೋದು ಸರ್ವೇ ಸಾಮಾನ್ಯ. ಸೊ ಹಂಗಾಗಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಆ ಗೊರ್ಕೆ ಸೌಂಡ್ಗೆ ಪಕ್ಕದಾಗ ಇರೋರ್ಗೂ ಕೂಡ ನಿದ್ದೆ ಬರಲ್ಲ, ಆ ರೀತಿ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟು. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಕಲ್ಯಾಣಕ್ಷಾರ ಮತ್ತೆ ಹೃದಯವಟಿ ಮತ್ತೆ ಏನೋ ಚಂದ್ರಪ್ರಭಾವಟಿ, ಹರಿತ್ರಾದಿ ಚೂರ್ಣ, ಆ ರೀತಿ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತೊಳೋದ್ರಿಂದ ಅಲ್ಲಿರ್ತಕ್ಕಂಥ ಅಬ್ಸ್ಟ್ರಕ್ಷನ್ಸ್ ಅಥವಾ ದುರ್ಮಾಂಸಗಳಿದ್ರು ಕೂಡ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ, ಏನು ಗಾಬರಿ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೋಟಿಗೆ ನಿಮ್ಮ ಬಗ್ಗೆ ಮಾತಾಡಬಹುದು, ಯಾವುದೇ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ. ಬೆಳಗಾಮ ಅಂತ ಹೇಳಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಧಾರವಾಡ ಹತ್ರ ಆಗುತ್ತೆ, ಮುಂದಿನ ಶುಕ್ರವಾರ 5ನೇ ತಾರೀಕು ಧಾರವಾಡಲ್ಲೇ ಸಿಗ್ತೀನಿ, ನೀವು ನೇರವಾಗಿ ಬಂದು ಭೇಟಿಯಾಗಿ ನಿಮ್ ಸಮಸ್ಯೆ ವಾಸಿ ಮಾಡ್ಕೋಬಹುದು ಅಂತ ತಿಳಿಸ್ತಾ. ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ? ಹೇಳಿ, ಜೋರಾಗಿ ಮಾತಾಡಿ, ಏನ್ ಸಮಸ್ಯೆ ಇದೆ ಅಂತ? ಕಾಲಲ್ಲೆಲ್ಲ ಕಟ್ ಆಗಿದೆ. ಓಕೆ, ಅದಕ್ಕೆ ಏನ್ ಮಾಡ್ಬೇಕು? ಕಾಲಲ್ಲಿ ಏನ್ ಕಟ್ ಆಗಿದೆ? ಸ್ಟೀರಾಯ್ಡ್ಸ್ ತಗೊಂಡು ನೋಡಿ, ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ರ, ದಯವಿಟ್ಟು ಕೆಳಗಡೆ ನಂಬರ್ ಬರ್ತಾ ಇದೆಲ್ಲ ಆ ನಂಬರ್ ಗೆ ಫೋನ್ ಮಾಡಿ, ಆ ಕಾರ್ಯಕ್ರಮ ಮುಗ್ದ ನಂತರ ಮತ್ತೆ ನಾನು ಮಾತಾಡ್ತೀನಿ ಅಂತ ತಿಳಿಸ್ತಾ. ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಹಲೋ, ಓಕೆ. ಇದು ನೋಡಿ, ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತುಂಬಾ ಜನ ಟ್ರೈ ಮಾಡ್ತಾ ಇರ್ತೀರ, ಆದ್ರೆ ಏನ್ ಮಾತಾಡ್ಬೇಕು ಅಂತ ಟೆನ್ಷನ್ ಅಲ್ಲಿ ಕೆಲವೊಂದ್ಸರಿ ಮಿಸ್ ಆಗ್ಬಿಡುತ್ತೆ, ಅಥವಾ ಕೆಲವೊಂದ್ಸರಿ ನೀವು ಏನ್ ಮಾತಾಡ್ಬೇಕು ಅಂತ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ಅಥವಾ ಬರ್ಕೊಂಡು ಮಾತಾಡಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಪ್ರತಿ ಗುರುವಾರ ಮತ್ತೆ ಶನಿವಾರ ಮತ್ತೆ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗ್ತಾ ಇರುತ್ತೆ ಈ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡ್ಬೋದು, ಆದ್ರೆ ಸ್ವಚ್ಛವಾಗಿ ನೀಟಾಗಿ ಮಾತಾಡಿದ್ರೆ ನಿಮ್ಗೆ ಸಮಸ್ಯೆ ಇರೋದನ್ನ ವಾಸಿ ಮಾಡ್ಕೊಡ್ಬೋದು ಅಂತ ತಿಳಿಸ್ತಾ. ಮತ್ತೊಬ್ರು ಕಾಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ ಸರ್. ಹಲೋ, ಹಾ ಹೇಳಿ, ಏನ್ ಸಮಸ್ಯೆ ಇದೆ ಸರ್? ಹಾ ಹೇಳಿ, ಏನ್ ಸಮಸ್ಯೆ ಇದೆ? ಪಿಸ್ತುಲ ಐತೆ ಸರ್, ಒಂದ್ಸರಿ ಆಪರೇಷನ್ ಮಾಡ್ತಿದ್ದೀವಿ. ಏನಾಗಿದೆ? ಪಿಸ್ತುಲ. ಓಕೆ, ಆಪರೇಷನ್ ಮಾಡ್ತಿದ್ದೀವಿ ಸರ್. ಆಪರೇಷನ್ ಮಾಡ್ತಾರೆ, ಅದು ಹೋಲ್ ಮಾಡಿದ್ರಲ್ಲ, ಆ ಹೋಲ್ ಇನ್ನೂ ಫಿಲ್ ಆಯ್ತಾ ಇಲ್ಲ ಸರ್, ಹೀಲಿಂಗ್ ಆಯ್ತಾನೆ ಇಲ್ಲ. ಓಕೆ ಓಕೆ, ಇವಾಗ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಿಸ್ಟುಲ ಅಂತ ಹೇಳಿದ್ರೆ ಗುದದ್ವಾರ ಇರುತ್ತಲ್ಲ, ಗುದದ್ವಾರದಲ್ಲಿ ಒಂದು ಕೀವುಗುಳ್ಳೆ ತರ ಆಗುತ್ತೆ, ಆ ಕೀವುಗುಳ್ಳೆ ಆಗ್ಬಿಟ್ಟು ಒಳಗಡೆ ಕೊರ್ಕೊಂಡು ಒಳಗಡೆ ಹೋಗುತ್ತೆ. ಯಾವಾಗ ಅದು ಕೊರ್ಕೊಂಡು ಒಳಗಡೆ ಹೋಗುತ್ತಲ್ಲ, ಅವಾಗ ಈ ಗೆದ್ದಳು ತಿನ್ಕೊಂಡಂಗ್ ಹೋಗ್ತಾ ಇರುತ್ತೆ. ಯಾವಾಗ ಗೆದ್ದಳು ತಿನ್ಕೊಂಡಂಗ್ ಹೋಗ್ತಾ ಇರುತ್ತಲ್ಲ, ಅವಾಗ ಈ ರೀತಿ ಇನ್ಫೆಕ್ಷನ್ಸ್ ರಿಪೀಟ್ ಆಗೋದು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಆಯುರ್ವೇದದಲ್ಲಿ ವಾಸಿ ಮಾಡ್ಬೋದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಅದೊಂದು 8 ದಿವಸ ಟ್ರೀಟ್ಮೆಂಟು. ಆ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಸಿರಂಜಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಆ ಸಿರಂಜಿಂಗ್ ಪ್ರೊಸೀಜರ್ ಅಂದ್ರೆ ಒಂದು ಏನೋ ಮೆಡಿಸಿನ್ ಸೆಲೆಕ್ಟ್ ತಗೊಂಡು ಒಳಗಡೆ ಇಂಜೆಕ್ಟ್ ಮಾಡ್ತಾ ಬರಬೇಕು. ಆ ರೀತಿ ಮಾಡೋದ್ರಿಂದ ಆ ಒಳಗಡೆನೆ ಇದಿರ್ತಕ್ಕಂಥ ಎಲ್ಲ ಟ್ರಾಕು ಕೂಡ ಕ್ಲಿಯರ್ ಆಗ್ಬಿಟ್ಟು ವಾಸಿ ಆಗ್ತಾ ಬರುತ್ತೆ. ಟೆನ್ಷನ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಈ ಫಿಸ್ಟುಲ ಆದಾಗ ಈ ಹಲಸಿನಣ್ಣಿಂದು ಯಾವ ರೀತಿ ಏನೋ ಒಂಥರ ಬೊಕ್ಕೆ ಬೊಕ್ಕೆ ಬಿದ್ದಿರುತ್ತಲ್ಲ, ಆ ರೀತಿ ಗುದತ್ವರ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅಷ್ಟು ಸರಿ ಆಪರೇಷನ್ ಮಾಡಿರ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಆ ಟ್ರ್ಯಾಕ್ ಅಲ್ಲಿ ಒಂದು ಇನ್ಫೆಕ್ಷನ್ ಉಳಿದಿತ್ತು ಅಂತ ಹೇಳಿದ್ರೆ ಮತ್ತೆ ಅದು ರೀಗ್ರೋತ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗ್ಬಿಟ್ಟು ಏನೋ ಈ ಫಿಸ್ಟುಲ ಡಿಸೀಸ್ ಹಂಗಿರುತ್ತೆ. ಬಟ್ ಆ ಸಿರಂಜಿಂಗ್ ಪ್ರೊಸೀಜರ್ ಮಾಡೋದ್ರಿಂದ ಅಲ್ಲಿ ಒಳಗಡೆ ಇರ್ತಕ್ಕಂಥ ಎಲ್ಲಾ ಇನ್ಫೆಕ್ಷನ್ಸ್ ನೀಟಾಗಿ ವಾಸಿಯಾಗಿ ಹೊರಗಡೆ ಬರುತ್ತೆ. ಹಂಗಾಗಿ ಎಷ್ಟೇ ಜಾಸ್ತಿ ಫಿಸ್ಟುಲ ಸಮಸ್ಯೆ ಇದ್ರೂ ಕಂಪ್ಲೀಟ್ ವಾಸಿ ಮಾಡ್ಬೋದು, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ತಿಳಿಸ್ತಾ. ಮತ್ತೊಬ್ರು ಕಲರ್ ಇದಾರೆ, ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಮಾ, ಯಾವ್ರಿಂದ ಮಾತಾಡ್ತಾ ಇದ್ದೀರಾ? ನಾವು ಇಲ್ಲಿ ಬೆಂಗಳೂರಿಂದಾನೇ ಸರ್ ಮಾತಾಡ್ತಾ ಇರೋದು. ನನಗೆ ಈ ಕಾಲ್ಗಳು ಉರಿ ಇದೆ ಸರ್, ಜಾಸ್ತಿ ಕಾಲ್ಗಳು ಮೈ ಎಲ್ಲ ಉರಿ ಬರುತ್ತೆ ಸರ್. ಓಕೆ, ಶುಗರ್ ಇದೆ, ಶುಗರ್ ಇದೆ, ಅದಕ್ಕೆ ಉರಿ ಮೂತ್ರ ಬರುತ್ತಮ್ಮ.
ಉರಿ ಮೂತ್ರನು ಬರುತ್ತೆ ಸರ್. ಆಮೇಲೆ ಯೂರಿನ್ ಪಾಸ್ ಮಾಡಿದ್ರೆ ತುಂಬಾ ಬಿಸಿ ಬಿಸಿಯ ಒಳ್ಳೆ ಬಿಸಿನೀರು ಹೋದಂಗ ಹೋಗುತ್ತೆ ಸರ್. ಆಬ್ವಿಯಸ್ಲಿ ನೀವು ನೀರ್ ಚೆನ್ನಾಗಿ ಕುಡಿತಾ ಇಲ್ಲ ಅಂತ ಅರ್ಥ. ನೋಡಿ, ಬಂದ್ ನೆನ್ಪಿಟ್ಕೊಳ್ಳಿ, ಈ ಮೈಯೆಲ್ಲ ಹುರಿ ಬರೋದ್ ಯಾವಾಗ ಅಥವಾ ಬಾಡಿ ಹೀಟ್ ಆಗೋದ್ ಯಾವಾಗ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ನೀರ್ ಕಮ್ಮಿ ಆಗಿದೆ ಅಂತ ಆದಾಗ ಈ ರೀತಿ ಉರಿ ಬರೋದು ಸರ್ವೇ ಸಾಮಾನ್ಯ. ಒಂದು. ಇನ್ನೊಂದು, ಡಯಾಬಿಟಿಸ್ ಇರುತ್ತೆ. ಡಯಾಬಿಟಿಸ್ ಇರುವಾಗ್ಲೂ ಕೂಡ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಬಾಡಿ ಒಳಗೆ ಏನೋ ಈ ನರ್ವ್ಸ್ ಎಲ್ಲ ವೀಕ್ ಆಗ್ಬಿಟ್ಟು ಅಲ್ಲಿ ಒಂಥರ ಜುಮ್ ಜುಮ್ ಅನ್ನೋದು ಅಥವಾ ಅಂಗಯಂಗಲೆಲ್ಲ ಉರಿಯೋದು ಆಗತ್ತೆ, ಅದಕ್ಕೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಇನ್ನೊಂದು ಅಂತ ಹೇಳಿದ್ರೆ ಏನೋ ಡಯಾಬಿಟಿಸ್, ಅದಕ್ಕೆ ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗೆ ಬಿ12 ಕಮ್ಮಿ ಆಗಿರುತ್ತೆ. ಸೊ ಅದಕ್ಕೆ ಕೆಲವೊಂದು ನಿಮ್ಮಲ್ಲೇ ರೆಮಿಡೀಸ್ಗಳಿರುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ನೀವೇ ಮಾಡ್ಕೊಳ್ಳಿ. ಅದಾಗ್ಲಿಲ್ಲ ಅಂತಂದಾಗ ನಾವು ಆಯುರ್ವೇದ ಟ್ರೀಟ್ಮೆಂಟ್ ಮಾಡಬಹುದು. ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ, ಅಂದ್ರೆ ಬಾಡಿ ಒಳಗೆ ಪಿತ್ತದಂಶ ಜಾಸ್ತಿ ಆಗೋದ್ರಿಂದನೂ ಕೂಡ ಈ ರೀತಿ ಆಗುತ್ತೆ. ಅದಕ್ಕೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಬೇದಿ ಮುಖಾಂತರ ಹೊರಗಡೆ ಹೋಯ್ತು, ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳಿದ್ವಿ, ಅಂದ್ರೆ ನರ್ವ್ ವೀಕ್ನೆಸ್ ಆಗಿ ಆಗತ್ತೆ ಅಂತ. ಅವಾಗ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇನ್ನು ಅಶ್ವಗಂಧ ಚೂರ್ಣ, PTG ಗೃತ, ಕಲ್ಯಾಣಕ್ಷರ, ಆಬಗುಕುಲು, ಶುಕ್ರ ಮಾತ್ರ ಕವಟಿ ಅಂತ ಮೆಡಿಸಿನ್ಸ್ ಇರುತ್ತೆ, ಅವುಗಳನ್ನ ತಗೊಳ್ಳೋದ್ರಿಂದ ಏನು ಈ ನರ್ವ್ ವೀಕ್ನೆಸ್ ಕೂಡ ವಾಸಿ ಆಗ್ಬಿಟ್ಟು ಉರಿ ಎಲ್ಲ ವಾಸಿ ಆಗತ್ತೆ ಅಂತ ತಿಳಿಸ್ದೆ. ಮತ್ತೊಬ್ರು ಕಾಲರ್ ಇದಾರೆ, ಅವ್ರದೇನ್ ಸಮಸ್ಯೆ ಅಂತ ನೋಡ್ಕೊಂಬರೋಣ. ಹಲೋ, ಓಕೆ. ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ, ಬನ್ನಿ. ಇವಾಗ ಟಿಪ್ಸ್ ಆಫ್ ದ ಡೇ ಅಂತ ಬಂದಾಗ ನೋಡಿ, ಈ ಟೀನಿಯಾ ಕ್ಯೂಟಿಸ್ ಅಥವಾ ಈ ಗಜಕರ್ಣ ಇರಬೇಕಾದ್ರೆ ಏನ್ ಟಿಪ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೋಡಿ, ಒಂದು ಮೂರ್ ಮೇನ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಒಂದು, ತಣ್ಣೀರಲ್ಲಿ ಸ್ನಾನ ಮಾಡಿ. ನಿಮ್ದು ಎಷ್ಟೇ ಚಳಿಗಾಲ ಬರಲಿ ಅಥವಾ ಎಷ್ಟೇ ಬೇಸಿಗೆ ಕಾಲ ಇರಲಿ, ನೀವು ತಣ್ಣೀರಲ್ಲೇ ಸ್ನಾನ ಮಾಡಿ. ನಿಮ್ಮ ದೇಹನ ಎಷ್ಟು ತಂಪಾಗಿಡ್ತಿರಲ್ಲ ಅಷ್ಟು ನಿಮಗೆ ಈ ಗಜಕರ್ಣ ಸಮಸ್ಯೆಯಿಂದ ವಾಸಿ ಆಗತ್ತೆ. ಜೊತೆಗೆ ಈ ಏನಾದ್ರು ತುಂಬಾ ಮಳೆ ಬರ್ತಾ ಇದೆ ಅಥವಾ ಸಡನ್ ನ ಮಳೆ ಬಂದ್ಬಿಡ್ತು, ತುಂಬಾ ಚೆನ್ನಾಗಿ ನೆಂದ್ಬಿಟ್ಟಿರ್ತೀರ, ಆಮೇಲೆ ಕೂಡ ಬಂದ್ಬಿಟ್ಟು ಮನೆಯಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿ ಅಥವಾ ಶವರಲ್ಲಿ ಸ್ನಾನ ಮಾಡಿ. ಜೊತೆಗೆ ನೀವು ಯಥೇಚ್ಛವಾಗಿ ನೀರು ಕುಡಿಬೇಕು. ಜೊತೆಗೆ ನಿಮ್ ಬಾಡಿನ ಯಾವಾಗ್ಲೂ ಡ್ರೈ ಆಗಿ ಇಟ್ಕೋಬೇಕು. ಅವಾಗ ಈ ಗಜಕರ್ಣ ಸಮಸ್ಯೆಯಿಂದ ಮುಕ್ತಿ ಹೊಂದೋಕೆ ಈಸಿ ಆಗತ್ತೆ ಅಂತ ತಿಳಿಸ್ತಾ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಕಾಲ್ ಸಿಕ್ಕಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಕೆಳಗಡೆ ನಂಬರ್ ಬರ್ತಾ ಇದ್ರೆ ಆ ನಂಬರ್ ನ ನೀವು ಸಡನ್ ಆಗಿ ಫೋಟೋ ತಗೊಂಡು ಇಟ್ಕೊಳ್ಳಿ. ಅವಾಗ ನೋಟ್ ಡೌನ್ ಮಾಡ್ಕೊಳಕ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಪೆನ್ ಪೇಪರ್ ತಗೊಂಡು ನೋಟ್ ಡೌನ್ ಮಾಡ್ಕೊಳ್ಳಿ. ಅದು ಇರ್ಲಿಲ್ಲ ಅಂತ ಹೇಳಿದ್ರೆ ಮೊಬೈಲ್ ಅಲ್ಲಿ ಡಯಲ್ ಮಾಡಿ ಇಟ್ಕೊಳ್ಳಿ. ಈ ಕೆಳಗಡೆ ಎರಡು ನಂಬರ್ ಬರ್ತಾ ಇದ್ದೀರಾ, ಆ ನಂಬರ್ಗೆ ಫೋನ್ ಮಾಡಿ. ನಾನಾದ್ರೂ ಮಾತಾಡ್ತೀನಿ ಅಥವಾ ನನ್ನ ಅಸಿಸ್ಟೆಂಟ್ ಆದ್ರೂ ಮಾತಾಡ್ತಾರೆ. ಜೊತೆಗೆ ನಿಮ್ಗೆ ಅಪಾಯಿಂಟ್ಮೆಂಟ್ ಬೇಕು, ಎಲ್ಲೆಲ್ಲಿ ಸಿಗ್ತೀನಿ ಅದ್ರ ಬಗ್ಗೆನು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮ ಪ್ರತಿ ಗುರುವಾರ ಮತ್ತೆ ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗ್ತಾ ಇರುತ್ತೆ. ನೀವು ಕೂಡ ನೋಟಿಗೆ ಮಾತಾಡಬಹುದು, ನಿಮ್ ಸಮಸ್ಯೆ ನೋಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ, ನಾಳೆ ಮೈಸೂರಲ್ಲಿ ಸಿಗ್ತೀನಿ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಏನೋ ಬೆಂಗಳೂರಲ್ಲಿ ಇರ್ತೀನಿ, ಮಲ್ಲೇಶ್ವರಂ ಬ್ರಾಂಚ್ ಅಲ್ಲಿ. ಮತ್ತೆ ಮುಂದಿನ ಶುಕ್ರವಾರ ಏನೋ ಧಾರವಾಡ 5ನೇ ತಾರೀಕು, ಅದ್ರ ಮುಂದಿನ ಶುಕ್ರವಾರ ಹಾಸನ ಇರ್ತೀನಿ, ಗುರುವಾರ ಶುಕ್ರವಾರ ಬಿಟ್ಟು ಉಳಿಕಿದ್ದೀನಲ್ಲ ಜಗಳೂರಲ್ಲಿ ಇರ್ತೀನಿ ಅಂತ ತಿಳಿಸ್ತಾ, ಮತ್ತಿನ್ನೊಂದು ಸಂಚಿಕೆಯೊಳಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರೆ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ.